ನೂತನ ಸೃಷ್ಟಿಯ ಒಂದು ಕರೆ ಅಂತಂದ್ಬಿಟ್ಟು ಅದರಲ್ಲಿ ಅನೇಕ ಒಂದು ವಾಕ್ಯಗಳನ್ನ ಅನೇಕ ಒಂದು ಪ್ಯಾರಾಗ್ರಾಫ್ನ ನಮ್ಮ ಸ್ವಂತ ನಿರೋಶರು ನಿಮಗೆ ತಗೊಂಡಿರ್ಬೋದು. ಅದರಿಂದ ನಾವು ಈ ಒಂದು ವಾರ ನಂಗೆ ಕಂಟಿನ್ಯೂ ಮಾಡೋಣ. ಈ ವಾರದ ಒಂದು ಪೇಜ್ ನಂಬರು ಇಂಗ್ಲೀಷಲ್ಲಿ 140 ಪೇಜ್ ನಂಬರು, ಕನ್ನಡದಲ್ಲಿ ಪೇಜ್ ನಂಬರ್ 75 ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಪ್ಯಾರಾಗ್ರಾಫ್. ಇದನ್ನ ಮೊದಲನೇದಾಗಿ ನಮ್ಮ ನಡುವೆ ಸಿಂಧು ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಓಕೆ ಬ್ರದರ್. ಭಾವೋದ್ವೇಗವು ಶುದ್ಧಿಪಡಿಸುವಿಕೆ ಅಲ್ಲ. ಈ ಕಾಲದ ಪ್ರಾಮಾಣಿಕ ತ್ಯಾಗಗಳಿಗೆ ಕರ್ತನು ದಯಪಾಲಿಸಿರುವ ಅಂಗೀಕಾರದ ಬಗ್ಗೆ ಇರುವ ಸಾಕ್ಷ್ಯಾಧಾರಗಳ ವಿಷಯದಲ್ಲಿ ಕ್ರೈಸ್ತ ಜನರಲ್ಲಿ ಬಹಳಷ್ಟು ಆಲೋಚನೆ ಗೊಂದಲಗಳಿವೆ. ಕೆಲವರು ಪ್ರಾರಂಭದಲ್ಲಿ ಪಂಚಶತಮಾನ ದಿನದ ಆಶೀರ್ವಾದದಲ್ಲಿ ಲಭಿಸಿದಂತೆ ಬಾಹ್ಯ ಪ್ರಕಟಣೆಯನ್ನು ತಪ್ಪಾಗಿ ನಿರೀಕ್ಷಿಸುತ್ತಾರೆ, ಮತ್ತೆ ಕೆಲವರು ಆಂತರಿಕವಾದ ಆನಂದಮಯ ಭಾವೋದ್ವೇಗವನ್ನು ಬಯಸುತ್ತಾರೆ. ಇಂತಹ ನಿರೀಕ್ಷೆಗಳು ನೆರವೇರದೆ ಹೋಗಿ ನಿಜವಾಗದ್ದಲ್ಲಿ ನಿರಾಸೆಯನ್ನು ಉಂಟು ಮಾಡುವುದಲ್ಲದೆ ಅವರು ಕರ್ತನ ಅಂಗೀಕಾರ ಪಡೆಯುವುದಿರುವ ಬಗ್ಗೆ ಜೀವನ ಪರ್ಯಂತ ಅನುಮಾನ ಉಂಟಾಗುತ್ತದೆ. ಅವರ ನಿರೀಕ್ಷೆಗಳು ಹೆಚ್ಚಾಗಿ ಇತರ ಸಹೋದರರುಗಳು ಅವನು ಸಮೃದ್ಧಿಯಾಗಿ ಅನುಭವಿಸಿ ನುಡಿಯುವ ಸಾಕ್ಷಿಗಳ ಮೇಲೆ ಕಟ್ಟಿದವುಗಳಾಗಿವೆ. ಆದುದರಿಂದ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಇಂತಹ ನಿರೀಕ್ಷೆಗಳ ಭರವಸೆ ನೀಡುವುದಿಲ್ಲ ಎಂಬುದನ್ನು ಎಲ್ಲರೂ ಕಲಿತುಕೊಳ್ಳುವುದು ಮುಖ್ಯವಾಗಿದೆ. ನಾವೆಲ್ಲರೂ ಒಂದೇ ನಿರೀಕ್ಷೆಯುಳ್ಳ ಕರೆಯಿಂದ ಕರೆಯಲ್ಪಟ್ಟಿದ್ದೇವೆ. ಇದು ನಮ್ಮ ಇಂದಿನ ಎಲ್ಲಾ ಪಾಪಗಳ ಕ್ಷಮಾಪಣೆ, ದೇವರ ಗಾಂಭೀರ್ಯದ ಮುಖಭಾವ. ನಮ್ಮ ಓಟಕ್ಕಾಗಿ ಇಟ್ಟಿರುವ ಬಹುಮಾನವನ್ನು ಪಡೆದುಕೊಳ್ಳಲು ಆತನ ಅನುಗ್ರಹ ಮತ್ತು ಎಲ್ಲಾ ಅಗತ್ಯಗಳ ಸಮಯಕ್ಕೆ ಅಗತ್ಯವಾದ ಕೃಪೆ. ಅಲ್ಲದೆ ಕರೆಯ ಅಡಿಯಲ್ಲಿ ಬರುವವರೆಲ್ಲರೊಡನೆ ಸಂಬಂಧ ಇವುಗಳ ವಾಗ್ದಾನವನ್ನು ನೀಡುವುದಾಗಿದೆ. ದೇವಜನರು ತಾವು ಮನುಷ್ಯರಿಂದ ಅಥವಾ ದೇವರಿಂದ ಪಡೆದುಕೊಳ್ಳುವ ಐಹಿಕ ಅಥವಾ ಆತ್ಮಿಕವಾದ ಯಾವುದೇ ವಾಗ್ದಾನಗಳಲ್ಲಿ ಬಹಳವಾದ ವ್ಯತ್ಯಾಸವುಳ್ಳವರಾಗಿರುತ್ತಾರೆ. ಕೆಲವರು ಹೆಚ್ಚು ಚಂಚಲರು, ಉದ್ವೇಗಿಗಳು ಆಗಿರುತ್ತಾರೆ. ಒಂದೇ ಅನುಭವವನ್ನು ಹಂಚಿಕೊಳ್ಳುವ ರೀತಿಯಲ್ಲಿ ಮತ್ತು ಮಾತುಗಳಲ್ಲಿ ಇತರರಿಗಿಂತ ಹೆಚ್ಚಾದ ನಿರೂಪಣೆ ಮಾಡುವವರು ಆಗಿರುತ್ತಾರೆ. ಇದರ ಹೊರತು ತನ್ನ ಮಕ್ಕಳೊಂದಿಗೆ ದೇವರ ನಡವಳಿಕೆಯು ಸ್ವಲ್ಪ ಮಟ್ಟಿನ ಸ್ಪಷ್ಟವಾದ ವ್ಯತ್ಯಾಸ ಉಳ್ಳದ್ದಾಗಿರುತ್ತದೆ. ಸಭೆಯ ಮಹಾ ಶಿರಸ್ಸಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 30 ವರ್ಷದವನಾಗಿದ್ದಾಗ ದೇವರ ಚಿತ್ತಕ್ಕೆ ಮರಣ ಪರ್ಯಂತ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರು. ಆಗ ಆತನು ಪವಿತ್ರಾತ್ಮನಿಂದ ಮೇರೆಯಿಲ್ಲದಂತೆ ಅಭಿಷೇಕ ಹೊಂದಿಕೊಂಡರು. ಯಾವುದೇ ಅಮಿತವಾದ ಅನುಭವವನ್ನು ಪ್ರಕಟಿಸುತ್ತೇನೆಂದು ಈವರೆಗೆ ನಮಗೆ ಎಲ್ಲೂ ತಿಳಿಸಲ್ಪಟ್ಟಿಲ್ಲ. ಹೇಗಾದರೂ ಆತನ ಮಾರ್ಗವು ಸರಿಯಾದದ್ದು. ತಂದೆಯು ತನ್ನನ್ನು ಅಂಗೀಕರಿಸಿದ್ದಾನೆ ಎಂಬ ಪ್ರತ್ಯಕ್ಷೀಕರಣದಿಂದ ಆತನು ತುಂಬಲ್ಪಟ್ಟನು. ಅನುಭವಗಳೇನೇ ಇರಲಿ, ಇವುಗಳೆಲ್ಲವೂ ದೇವರ ಆಶೀರ್ವಾದಗಳಾಗಿದ್ದವು. ಆದಾಗ್ಯೂ ಸಂತೋಷದ ಪರಮಾವಧಿಗೆ ಆತನನ್ನು ಕೊಂಡೊಯ್ಯದೆ ಶೋಧನೆಗೊಳಪಡಿಸಿದ್ದಕ್ಕಾಗಿ ಪವಿತ್ರಾತ್ಮನು ಆತನನ್ನು ಅಡವಿಗೆ ಕೊಂಡೊಯ್ದರು. ಆತ್ಮನಿಂದ ಪಡೆದುಕೊಂಡವನಾಗಿ ಒಬ್ಬ ನೂತನ ಸೃಷ್ಟಿಯಾಗಿ ಆ ರೀತಿಯ ತೀವ್ರವತ್ತರ ಶೋಧನೆಗೊಳಾಗುವುದು ಆತನ ಪ್ರಥಮ ಅನುಭವವಾಗಿತ್ತು. ವಿರೋಧಿಗೆ ಆತನು ದಾಳಿ ಮಾಡುವ ಅನುಮತಿಯನ್ನು ನೀಡಲಾಯಿತು. ಆತನು ತಂದೆಗೆ ಚಿತ್ತಕ್ಕೆ ವಿರೋಧವಾಗಿ ನಡೆಯುವಂತೆ ತಾನು ಬಂದ ಕಾರ್ಯವನ್ನು ನೆರವೇರಿಸಲು ಅನೇಕ ಇತರ ಯೋಜನೆಗಳನ್ನು ಮತ್ತು ಅನುಭವಗಳನ್ನು ಆತನಿಗೆ ಸೂಚಿಸಲಾಗುತ್ತದೆ. ಈ ಯೋಜನೆಗಳಲ್ಲಿ ತನ್ನನ್ನು ತ್ಯಾಗದ ಮರಣಕ್ಕೆ ಸಮರ್ಪಿಸುವುದು ಇರುತ್ತಿರಲಿಲ್ಲ. ಕರ್ತನ ಕೆಲವು ಅನುಯಾಯಿಗಳ ಪ್ರತಿಷ್ಠೆಗಳುವ ಸಮಯದಲ್ಲಿಯೂ ನಂತರದಲ್ಲಿಯೂ ಅದೇ ರೀತಿ ಆಗುವುದೆಂದು ನಾವು ನಂಬುತ್ತೇವೆ. ಅವರು ಅನುಮಾನಗಳ ಹಂಚಿಕೆಗಳ ವಿರೋಧಿಯ ಸಲಹೆಗಳ ದಾಳಿಗೆ ತುತ್ತಾಗುತ್ತಾರೆ. ಲೌಕಿಕ ಸಂಗತಿಗಳನ್ನು ನಿರಾಕರಿಸಲು ಅಗತ್ಯವಾದ ದೇವರ ಜ್ಞಾನ ಮತ್ತು ಪ್ರೀತಿಯನ್ನು ಅಪೇಕ್ಷಿಸುತ್ತಾರೆ. ಇಂತಹ ವಿಷಯಗಳಲ್ಲಿ ನಾವು ಒಬ್ಬರನ್ನೊಬ್ಬರು ನಿರ್ಣಯಿಸುವುದು ಬೇಡ. ಆದರೆ ಯಾರಾದರೂ ಭಾವನೆಗಳ ಭಾವೋದ್ರೇಕದಿಂದ ಆನಂದಿಸುವುದಾದಲ್ಲಿ ಅದೇ ರೀತಿಯಲ್ಲಿ ಪ್ರತಿಷ್ಠೆ ಹೊಂದಿದ್ದ ಇತರರೆಲ್ಲರೂ ಅವರ ಅನುಭವದಿಂದಲ್ಲಿ ಆನಂದಿಸಲಿ.
ಪ್ರತಿಷ್ಠೆ ಹೊಂದಿದ ಮತ್ತೊಬ್ಬರು ಪರೀಕ್ಷೆಯಲ್ಲಿ ಸಿಲುಕಿಕೊಂಡು ದುಃಖದಿಂದ ಆವರಿಸಿಕೊಂಡಲ್ಲಿ ಇತರರು ಅವರೊಂದಿಗೆ ಅನುಕಂಪ ಉಳ್ಳವರಾಗಿದ್ದು ಅವರನ್ನು ಸಹ ಸಂತೋಷಗೊಳಿಸಲಿ. ಅವರ ಅನುಭವವು ಎಷ್ಟರ ಮಟ್ಟಿಗೆ ಅವರ ನಾಯಕನ ಅನುಭವದಂತಿದ್ದೆ ಎಂಬುದನ್ನು ಅವರು ಗ್ರಹಿಸಿಕೊಳ್ಳಲಿ. ಥ್ಯಾಂಕ್ ಯು ಬ್ರದರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಾನ್ಸಿಕ್ರೇಷನ್ ಅಂದ್ರೆ ಏನು ಅಂದ್ರೆ ಇಂಗ್ಲಿಷ್ ಬರುವಂತ ವಾರ್ತೆ ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ದೇವರಿಗೆ ನಾವು ಒಪ್ಪಿಸ್ಕೊಟ್ಟವಾಗ ನಮ್ಮಲ್ಲಿರೋಂತ ಒಂದು ಸೂಚನೆಗಳು ಏನಾಗಿರ್ಬೇಕು ಅಂತ ದೇವರಿಗೆ ನಾವು ಒಪ್ಪಿಸ್ಕೊಟ್ಟವಾಗ ದೇವರು ಆ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಿದ್ರೆ ಅಂತಂದ್ಬಿಟ್ಟು ಏನಂತಾರೆ ಹೊರಗಡೆ ಕಾಣಿಸುವಂತ ಒಂದು ಕಾರ್ಯಗಳು ಯಾವುದು ಅದಕ್ಕೆ ನೋಡ್ಬೇಕ್ರೆ ಇವತ್ತು ಅಲ್ಲಿರೋಂತ ಒಂದು ಸಬ್ಹೆಡಿಂಗ್ ಏನಂದ್ರೆ ಎಮೋಷನ್ ನಾಟ್ ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಆಚ ಕಡೆ ಒಂದು ಹೊರಗಡೆ ತೋರೋದಕ್ಕೆ ಇರುವಂತ ಒಂದು ಏನಂದ್ರೆ ಕಾಣಿಸುವಂತ ಒಂದು ಫೀಲಿಂಗ್ಸ್ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಇದು ಏನಲ್ಲ, ಇದು ಕಾನ್ಸಿಕ್ರೇಷನ್ ಒಂದು ಸೂಚನೆ ಅಲ್ಲ. ಅದರ ಅಂದ್ರೆ ಏನಪ್ಪ ಅದು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನ್ ತಿಳ್ಕೊತಾರೆ, ನಾವು ದೇವ್ರಿಗೆ ಒಪ್ಪಿಸ್ಕೊಟ್ಟವಾಗ ದೇವ್ರು ನಮ್ಗೆ ಪವಿತ್ರ ಆತ್ಮದ ಅಭಿಷೇಕ ಮಾಡಿದವಾಗ ನಮ್ಮಲ್ಲಿ ಏನಾಗ್ಬೇಕು ಬದಲಾವಣಿಕೆಗಳು ಏನೋ ಕಾಣ್ಬರ್ಬೇಕು ಇಮ್ಮಿಡಿಯೇಟ್ ಆಗಿ. ಹಂಗೆ ಏನಂತ ಇಮ್ಮಿಡಿಯೇಟ್ ಆಗಿ ಏನಾಗ್ಬೇಕು ಅಲ್ಲೇ ಕೆಲವೊಂದು ಕಾರ್ಯಗಳು ಅಲ್ಲಿ ಕಂಡು ಬರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಅದು ಯಾವ ತರ ಅಂತಂದ್ರೆ ಪವಿತ್ರ ಆತ್ಮ ಮೊದಲು ಸಭೆಗೆ ಅಭಿಷೇಕ ಆದವಾಗ ಯಾವಾಗ ಅಭಿಷೇಕ ಆಯ್ತು ಅಂತ ನೋಡ್ತೀರಿ, ಪಂಚಶತಮ ದಿನ ಪೆಂಟಿಕಾಸ್ಟ್ ಅಲ್ಲಿ ಪವಿತ್ರ ಆತ್ಮ ಬಂದಾದ ತಕ್ಷಣ ಏನಾಯ್ತು ಅಂದ್ರೆ ಎಲ್ಲರೂ ಬಂದ್ಬಿಟ್ಟು ಏನ್ರಿ ಅನ್ಯ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಏನು ಮಾತಾಡಕ್ಕೆ ಶುರು ಮಾಡಿದ್ರು. ಪವಿತ್ರ ಆತ್ಮ ಆಮೇಲೆ ಯಾವ ತರ ಬಂತು ಅಂದ್ರೆ ಏನ್ರಿ ಒಂದು ಜೋರಕ್ಕೆ ಬಿರುಗಾಳಿ ಬಂದು ಏನ್ರಿ ಬೆಂಕಿ ಉರಿಯುವಂತ ನಾಲ್ಗೆಗಳ ತರ ಎಲ್ಲಾರ ತಲೆ ಮೇಲೆ ಕೂತ್ಕೊಂತ ಅಂತ ನೋಡ್ತೀವಿ ಅಲ್ರ. ಅದಕ್ಕೆ ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ದೇವ್ರ ನಮ್ಗೆ ಓವರ್ಸ್ಪೀಡ್ ಕೊಟ್ಟವಾಗ ನಮ್ಮಲ್ಲಿ ಕೂಡ ಏನಾಗ್ಬೇಕು ಈ ತರ ಒಂದು ರಿಯಾಕ್ಷನ್ಸ್ ಆಗ್ಬೇಕು. ಏನಂತ ಗಾಳಿ ಬೀಸೋ ತರ ಆಗ್ಬೇಕು ಅಂದ್ರೆ ಏನು ಗಾಳಿ ಬೀಸ ನಮ್ಗೆ ಏನಾಗ್ತಿರ ಇವಾಗ ಚಳಿ ಅದರ ಮೈ ಏನಾಗೋದು ಜುಮ್ ಅಂತ ಆಗೋದು ಚಿಲ್ ಅಂತ ಆಗೋದು. ಅದರ ಇನ್ ಕೆಲವು ಜನ ಏನ್ರಿ ತುಂಬಾ ಸಂತೋಷ ಏನ್ರಿ ಕುಣಿದಾಡೋದು ತುಂಬಾ ಸಂತೋಷದಿಂದ ಏನ್ ಮಾಡೋದು ಹಾಡಾಡೋದು ಅಥವಾ ಡ್ಯಾನ್ಸ್ ಮಾಡೋದು ಏನ್ರಿ ಅಂತ ಉಲ್ಲಾಸದಿಂದ ಏನ್ ಮಾಡೋದು ಇರೋದು ಇವೆಲ್ಲ ಏನ್ ಮಾಡ್ತಾರೆ ಎಷ್ಟೋ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಪವಿತ್ರಾತ್ಮದಿಂದ ನಾವು ಅಭಿಷೇಕ ಆಗಿದ್ದೀರಿ ಅಂತಂದ್ಬಿಟ್ಟು ಇವಾಗೂ ಏನ್ರಿ ಕಾರ್ಯಗಳು ಎಲ್ಲ ಒಂದು ಸೂಚನೆ ಆಗಿದೆ ಅಂತ. ಅದಕ್ಕೆ ನಾವು ಎಷ್ಟೋ ಸಭೆಗಳಲ್ಲಿ ನೋಡ್ತೀವಿ ಗೊತ್ತಾ, ಏನ್ತಾರೆ ಎಲ್ಲ ಪ್ರಾರ್ಥನೆ ಮಾಡ್ತಿರ್ತಾರೆ, ಹೌದು ಹೋಲಿ ಸ್ಪಿರಿಟ್ ಲೆಟ್ ದ ಹೋಲಿ ಸ್ಪಿರಿಟ್ ಕಮ್ ಲೆಟ್ ದ ಫೈರ್ ಫಾಲ್ ಆನ್ ಯು ಅಂತ ಹೇಳ್ತಾರೆ. ಎಲ್ಲ ಪವಿತ್ರಾತ್ಮ ಅಭಿಷೇಕ ಆಗ್ಲಿ ಎಲ್ಲ ಅಭಿಷೇಕ ಹೊಂದ್ಕೊಳ್ಳಿ ಅಂತ ತಕ್ಷಣ ಎಲ್ಲರ ಕೈಯತ್ತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಎಲ್ಲರ ದಿಢೀರ್ ಅಂತ ಏನ್ ಮಾಡ್ತಾರೆ, ಕೆಲವು ಜನ ಡ್ಯಾನ್ಸ್ ಆಡಕ್ ಶುರು ಮಾಡ್ತಾರೆ, ಕೆಲವು ಜನ ಓ ಅಂತ ಶುರು ಮಾಡ್ತಾರೆ, ಕೆಲವು ಜನ ತುಂಬಾ ಸಂತೋಷ ಪಡ್ತಾರೆ, ಕೆಲವು ಜನ ಏನ್ ಮಾಡ್ತಾರೆ ಮನ್ಸಲ್ಲಿ ತೃಪ್ತಿ ಆಯ್ತಪ್ಪ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಿಟ್ಟು ಏನ್ ಮಾಡ್ತಾರೆ ಅದನ್ನ ನೋಡ್ತಾ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಇದು ಕಾನ್ಸಿಕ್ರೇಷನ್ ಅಂತ ನೋಡ್ಬೇಕ್ರೆ ಏನ್ರಿ ಎಷ್ಟೋ ಜನ ಇದನ್ನ ನಂಬ್ತಾರೆ. ಅದಕ್ಕೆ ಇದೇ ತರ ಇರ್ಬೇಕು ನಾವು ಕಾನ್ಸಿಕ್ರೇಷನ್ ತೊಗೊಂಡು ನಮ್ಮಲ್ಲಿ ಏನಾಗ್ಬೇಕು ನಮ್ಮಲ್ಲಿ ಕೂಡ ಈ ತರ ಕಂಡು ಬರ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಎಷ್ಟೋ ಜನಗಳು ಈ ತರ ಏನ್ ಮಾಡಿದಾರೆ ಬ್ಯಾಬಿಲೋನ್ ಅಲ್ಲಿ ಅವರು ಬ್ಯಾಪ್ಟಿಸಮ್ ತಗೊಂಡಾಗ ಈ ತರ ಏನಾಗಿದೆ ಈ ತರ ಎಲ್ಲ ಅವ್ರಿಗೆ ಅನುಭವಗಳು ಏನಾಗಿದೆ ಅಲ್ಲಿ ಆಗಿದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇದು ನಮ್ಮಲ್ಲಿ ಕೂಡ ಆಗ್ಬೇಕು ಅಂತ ಇದ್ ನೋಡ್ತಾರೆ. ಸರಿ ಇವಾಗ ಫಸ್ಟ್ ನಾವೊಂದು ನೋಡ್ಬೇಕು ಏನಂದ್ರೆ ನಮಗೇನೋ ಪ್ರಶ್ನೆ ಬಂತಂದ್ರೆ ನಾವ್ ಅದಕ್ಕೆ ಉತ್ತರ ಎಲ್ಲಿ ನೋಡ್ಬೇಕು, ನಾವು ಈ ಸಾಮಾನ್ಯವಾಗಿ ಎಲ್ಲಿ ನೋಡ್ತೀರಿ ಸತ್ಯವೇದಲ್ಲಿ. ಅದಕ್ಕೆ ಸತ್ಯವೇದಲ್ಲಿ ಈ ತರ ಯಾರಿಗಾರ ಆಗಿದ್ಯಾ ಅಂತ ನಾವೇನ್ ಮಾಡ್ಬೇಕು ಬೈಬಲ್ ಅಲ್ಲಿ ತೆಗೆದಿ ನೋಡ್ಬೇಕು. ಒಂದು ನಾವೇನ್ ತಿಳ್ಕೊಬೇಕು ಅಂದ್ರೆ ನಾವೆಲ್ಲ ಒಂದೇ ನಿರೀಕ್ಷೆಯಿಂದ ಕರೆಯಲ್ಪಟ್ಟಿದೀವಿ, ಒಂದೇ ನಂಬಿಕೆ ಒಂದೇ ಸತ್ಯ ಅಂದ್ರೆ ಒಂದೇ ಒಂದು ಪರ್ಪಸ್ ಆಗಿ ಒಂದೇ ರೀತಿಯಲ್ಲಿ ನಮ್ಮನ್ನ ಏನ್ ಮಾಡೋ ದೇವ್ರು ಕರೆದಿದ್ದಾರೆ. ಹಂಗಾದ್ರೆ ಎಲ್ಲಾರ್ಗು ಒಂದೇ ತರ ಏನಾಗಿರ್ಬೇಕು ಅನುಭವಗಳು ಆಗ್ಬೇಕು ಅದರ. ಅದಕ್ಕೆ ನೋಡ್ಬೇಕ್ರೆ ಆ ರೀತಿ ತಗೊಂಡವಾಗ ಏನ್ರೇ ಏನ್ರೇ ಏನಿರ್ಬೇಕು ಸೇಮ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸಸ್ ಏನಾಗಿರ್ಬೇಕು ಇರ್ಬೇಕು ಎಲ್ಲಾರ್ಗು ಒಂದೇ ಸ್ಪಿರಿಟ್ ಅಂತ ಕೊಡ್ತಾರೆ ಅಂತಂದ್ರೆ ಆ ಒಂದೇ ಸ್ಪಿರಿಟ್ದು ಏನಾಗಿರ್ಬೇಕು ಅಲ್ಲಿ ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್ ಕೂಡ ಏನಾಗಿರ್ಬೇಕು ಅಲ್ಲಿ ಸೇಮ್ ಆಗಿರ್ಬೇಕು. ಸರಿ ಈ ತರ ನಾವು ಪ್ರಶ್ನೆ ಹಾಕೊಂಡು ನಾವು ಸತ್ಯವೇದ ನೋಡಿದವಾಗ ಏನಪ್ಪ ಅಲ್ಲಿ ಅಪೋಸ್ಟಲ್ಸ್ ಎಲ್ಲ ದೇವ್ರಿಗೆ ಒಪ್ಪಿಸ್ಕೊಟ್ರು ಅವ್ರಿಗೆ ಪವಿತ್ರಾತ್ಮ ಹೊಂದ್ಬೇಕಾರೆ ಅವರಲ್ಲಿ ಯಾವ ತರ ಈ ತರ ಏನಾರು ಒಂದು ಡೆಮಾನ್ಸ್ಟ್ರೇಷನ್ ಔಟ್ವರ್ಡ್ ಡೆಮಾನ್ಸ್ಟ್ರೇಷನ್ ಏನ ಬಂತ ಅಂದ್ರೆ ನೋಡಿದ್ರೆ ಇಲ್ಲ. ಪೆಂಟಿಕಾಸ್ಟ್ ದಿನ ಮಾತ್ರ ಏನಾಗಿದ್ದು ಬಂದಿದ್ದು ಅಲ್ರ ಆಮೇಲೆ ಕೊರ್ನೋಲಿಯಸ್ ಮನೇಲಿ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಮಾತ್ರ ಆತರ ಬಂದಿದ್ದು ಅಷ್ಟೇ ಹೊರತು ಇದಾಗಿದ ನಂತರ ಎಫಿಸಿಯಸ್ ಸಭೆಗೆ ದೀಕ್ಷಾಸ್ನಾನ ಕೊಡ್ಬೇಕಾದ್ರು ಕೂಡ ಅಪೋಸ್ಟಲ್ ಪೌಲು ದೀಕ್ಷಾಸ್ನಾನ ತಗೊಳ್ಬೇಕಾದ್ರು ಕೂಡ ಅಥವಾ ಏನ್ರಿ
ಅಲ್ಲಿ ಇನಾಕ್ ಏನ್ರಿ ಹಾ ಅಲ್ಲಿ ಫಿಲಿಪ್ನ ಜೊತೆಗೆ ಬ್ಯಾಪ್ಟಿಸಮ್ ತೊಂದ್ರೆ ಗೊತ್ತಾ, ಅಲ್ಲಿ ಕೂಡ ಏನೋ ಬಂತ, ಏನೋ ಈ ತರ ಆಗಿದ್ರೆ ಔಟ್ಔಟ್ ಮ್ಯಾನಿಫೆಸ್ಟೇಷನ್ಗಳು, ಅದರ ಏನೋ ಒಂಥರ ಆಕಾಶ ತೆರೆಯೋದು, ಒಂಥರ ಬ್ರೈಟ್ ಆಗಿ ಬೆಳಕು ಬರೋದು, ಒಂಥರ ಗಾಳಿ ಬೀಸೋದು, ಅದರ ಅಥವಾ ಪಾರ್ವಳನೇ ಬರೋಂಥದ್ದು ಏನೋ ನೋಡಿದೀರಾ ಅಂದ್ರೆ ಎಲ್ಲೂ ಏನಿಲ್ಲ, ರೆಕಾರ್ಡ್ ಇಲ್ಲ. ಯಾಕಪ್ಪ, ಎಲ್ಲದಕ್ಕಿಂತ ಮೇಲಾಗಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಎಕ್ಸಾಂಪಲ್, ಕ್ರೈಸ್ಟದ ಎಕ್ಸಾಂಪಲ್ ತಗೊಂಡ ಅಂತಂದ್ರೆ ಕ್ರೈಸ್ಟ್ ಎಕ್ಸಾಂಪಲ್ ಅಲ್ಲಿ ಏನಾಗಿಲ್ಲ, ಆ ತರ ಯಾವ್ದು ಆಗಿಲ್ಲ. ಅದರ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡಾವಾಗ ಏನ್ರಿ ಯೇಸು ಕ್ರಿಸ್ತನಿಗೆ ಮಾತ್ರ ಏನಪ್ಪಾ ಆಯ್ತು ಅಂತಂದ್ರೆ ಏನ್ರಿ ಅವರು ಬ್ಯಾಪ್ಟಿಸಮ್ ತೊಡಗಿದ ತಕ್ಷಣ ಹಂಗೆ ಓ ನಂಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ, ನಾನು ಹಲ್ಲೆಲೂಯಾ ಕರ್ತನೇ ಸ್ತೋತ್ರ ಅಂತ ಅನ್ಕೊಂಡು ಯೇಸು ಕ್ರಿಸ್ತ ತುಂಬಾ ಸಂತೋಷವಾಗಿ ಎಂತ ಹಾಡಾಡ್ತಾ ಕುಣಿದಾಡ್ತಾ ಏನ್ ಮಾಡಕ್ ಹೋಗಿಲ್ಲ, ತನ್ನ ಒಂದು ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡಿದ್ರೆ ಅಂತ ಎಲ್ಲೂ ನೋಡ್ಸಕ್ ಹೋಗಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲೂ ಆತರ ಏನಾಗಿಲ್ಲ ಇಲ್ಲ ಅಲ್ದರ. ಅದು ಬದಲಾಗಿ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡಿದ್ ಏನಾಯ್ತು ಅಂತಂದ್ರೆ ಅವ್ರು ತುಂಬಾ ಸಂತೋಷದಿಂದ ಇರೋ ಬದಲಾಗಿ ಏನಪ್ಪ ಆಯ್ತು ಅಂತ ನೋಡ್ತೀವಿ ಸತ್ಯವೇದ್ಯದಲ್ಲಿ ಅಂತಂದ್ರೆ ಅವ್ರನ್ನ ಎಲ್ಲಿಗೆ ಒಯ್ಯಲ್ಪಟ್ರು, ಅಡವಿಗೆ. ಏನಕ್ಕೆ, ಶೇತಾನಿಂದ ಶೋಧನೆ ಹೊಂದೋದಿಕ್ಕೆ ಎಲ್ಲಿ ಹೋದ್ರಂತೆ, ಅಡವಿಗೆ ಹೋದ್ರಂತೆ. ಹೋದ್ರ ಯಾಕೆ ಶೇತಾನ ಶೋಧನೆ ಹೊಂದೋದಿಕ್ಕೆ ಯೇಸು ಕ್ರಿಸ್ತ ಅಡವಿಗೆ ಹೋದ್ರು ನೋಡಿಂತೀನಿ. ಹೋದನ ಮತ್ತೆ ಬರೆದಂತ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ 16 ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಅವನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಈತನ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಯೇಸು ಸೈತಾನದಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ನೋಡ್ಬೇಕಾದ್ರೆ ಇಲ್ಲಿ ನಾವ್ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಅವರು ಬ್ಯಾಪ್ಟಿಸಮ್ ತಗೊಂಡವಾಗ ಆಕಾಶವು ತೆರೆಯಿತು ಅಂತ ನೋಡ್ತಾರೆ. ಏನಿದ್ ಆಕಾಶವು ತೆರೀತು ಅಂದ್ರೆ ನಮ್ಗೆ ಯಾವ ಆಕಾಶ ತೆರೆದಿಲ್ವಲ್ಲ, ನಮ್ ಬ್ಯಾಪ್ಟಿಸಮ್ ತಗೊಂಡವಾಗ ಹಂಗ ನಮ್ಗೆ ಹೋಲಿಸ್ಬಿಟ್ಟಿಲ್ವಾ. ಯೇಸು ಕ್ರಿಸ್ತನ್ಗೆ ಪವಿತ್ರಾತ್ಮ ಕೊಟ್ರು, ದೇವ್ರು ಹೆಂಗ್ ಕೊಟ್ರು, ಅಳತೆ ಇಲ್ದಿರ ಕೊಟ್ರು. ಏನಂತಾರೆ, ಪವಿತ್ರಾತ್ಮದಿಂದ ಬರಿತವರಾಗಿದೆ ಯಾರಪ್ಪ ಅಂದ್ರೆ ನಮ್ಮ ಯೇಸು ಪ್ರಭು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡ್ರೆ ಆಕಾಶವೋ ತೆರೀತು ಅಂತ ಹೇಳ್ತಾರೆ. ಏನಿದ್ ಆಕಾಶವೋ ತೆರೀತು, ಆಕಾಶವೋ ತೆರೀತು ಅಂತ ಹೇಳಿದ ತಕ್ಷಣ ಮುಂದಕ್ಕೆ ನಾವ್ ಹಂಗೆ ಓದ್ಕೊಬೋದೆ. 4ನೇ ಅಧ್ಯಾಯ ನೋಡಿದ್ರೆ ಏನ್ರಿ 40 ದಿವಸ ಹಗಲು ರಾತ್ರಿ ಏನ್ರಿ ಉಪವಾಸದಲ್ಲಿ ಇದ್ರಂತೆ. ಅದರ ಉಪವಾಸ ಇರ್ಬೇಕಾರೆ ಹೆಂಗಾಯ್ತು ಅಂದ್ರೆ ಹಸಿವೆ ಫೀಲ್ ಆಗಿಲ್ವಂತೆ. 4ನೇ ಅಧ್ಯಾಯ 2ನೇ ವಚನದಿಂದ ನೋಡ್ಬೇಕಾ ಅದ್ ಹೇಳೋದು, ಹೇಳ್ತಾರೆ 40 ದಿವಸ ಹಗಲಿರುಳು ಉಪವಾಸ ಮಾಡಿದ್ಮೇಲೆ ತರುವಾಯ ಏನಾಯ್ತಂತೆ ಅವ್ರಿಗೆ ಹಸಿವಾಯ್ತಂತೆ. ಹಸಿವಾದವಾಗ ಏನಾಯ್ತು, 3ನೇ ವಚನದಲ್ಲಿ ಏನು ತೋರ್ತೀರಿ, ಆವಾಗ ಶೋಧಕನು ಬಂದನು ಅಂತ ನೋಡ್ತೀರಿ. ಹಂಗಂದ್ರೆ ಇಲ್ಲಿ ಸೀಕ್ವೆನ್ಸ್ ನಾವು ಹೋದ್ರೆ ಏನ್ರಿ ಅಲ್ಲಿ ಯೇಸು ಕ್ರಿಸ್ತನ್ಗೆ ಹಸಿವು ಅಂತ ಫೀಲ್ ಆಗತ್ತ ತನಕ ಏನ್ ಬರ್ಲೇ ಇಲ್ಲ, ಶೋಧಕ ಬರ್ಲೇ ಇಲ್ಲ. ಹಂಗಂದ್ರೆ ಯೇಸು ಕ್ರಿಸ್ತನ್ ಏನಕ್ಕೆ ಹಸಿವಾಗಿಲ್ಲ, ಇವಾಗ ಯೋಚನೆ ಮಾಡಿಂತೀನಿ, 40 ದಿವಸ ಹಗಲು ರಾತ್ರಿ ನಮ್ಗೆ ಉಪಾಸನೆ ಆಗದಿರಕ್ ಸಾಧ್ಯನಾ. ಹಂಗಾರೆ ಯೇಸು ಕ್ರಿಸ್ತ 40 ದಿವಸದಲ್ಲಿ ಏನ್ ಮಾಡಿರ್ಬೇಕು ಕೆಲಸ, ಅಂದ್ರೆ ಏನೋ ಒಂದ್ ಕೆಲಸ ಮಾಡಿರ್ಬೇಕು. ಆ ಕೆಲಸದಲ್ಲಿ ಎಷ್ಟು ಮಗ್ನರಾಗಿದ್ರು ಅಂತಂದ್ರೆ ಅವ್ರ ಉಪವಾಸದ ಒಂದು ಫೀಲಿಂಗ್ ಏನಾಗಿಲ್ಲ ಅಲ್ಲಿ ಗೊತ್ತಾಗಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಆಗಿರ್ಬೇಕು ಅಂತಂದ್ರೆ ಆಕಾಶ ತೆರೀತು ಅಂದ್ರೆ ಯೇಸು ಕ್ರಿಸ್ತನ್ಗೆ ಪವಿತ್ರಾತ್ಮ ಕೊಟ್ಟಿದ್ಮೇಲೆ ಎಷ್ಟೋ ಮೇಲೇರಂತ ವಿಚಾರಗಳು ಏನ್ರಿ ನಮ್ಮ ಹೇಳ್ತಲ್ಲ ಕೊಲೊಸ್ಸಿರ್ಲೆ, ನೀವು ಕ್ರಿಸ್ತನಲ್ಲಿ ಊಣಲ್ಪಟ್ಟಿದ್ರಲ್ಲ, ಅದನ್ನ ನೀವು ಭೂ ಸಂಬಂಧವಾಗಿ ಸತ್ತಿರಲ್ಲ, ನಿಮ್ ಮನಸ್ಸನ್ನು ಮೇಲೆ ಇಡೀರಿ ಅಂತ ಹೇಳ್ತಾರಲ್ಲ, ಮೇಲಿರಂತ ವಿಚಾರಗಳು ಅನೇಕ ವಿಚಾರಗಳನ್ನ ದೇವ್ರೇ ಮಾಡೋದು ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ತಿಳಿಸಿದ್ರು. ಅಂದ್ರೆ ಸತ್ಯವೇದದಲ್ಲಿರಂತ ನ್ಯಾಯಪ್ರಮಾಣದಂತ ಅನೇಕ ಆತ್ಮಿಕ ವಿಚಾರಗಳನ್ನ ಯೇಸು ಕ್ರಿಸ್ತಗೆ ಏನ್ ಮಾಡಿದ್ರು ತಿಳಿಸ್ಕೊಟ್ರು. ಎಲ್ಲಾ ವಿಚಾರ ಯೇಸು ಕ್ರಿಸ್ತನ್ ಗೊತ್ತಿತ್ತು.
ಆದ್ರೆ ಅದರಲ್ಲಿರಂತ ಆತ್ಮಿಕ ಒಂದು ಸ್ಪಷ್ಟವಾದಂತ ವಿಚಾರಗಳನ್ನ ಯೇಸು ಕ್ರಿಸ್ತನಿಗೆ ಏನ್ ಮಾಡಿದ್ರು ಅವರು ತಿಳಿಸ್ಕೊಟ್ರು. ಯಾವಾಗ ತಿಳಿಸ್ಕೊಟ್ರು ಅವ್ರು ಹೆಂಗ್ ಗೊತ್ತ ಮಾಡಿದ್ರು ಅವಾಗ ನೋಡ್ಬೇಕಾದ್ರೆ ಏನಂತ ನೋಡ್ತೀರಿ ಅಲ್ಲಿ, ಅವರು ಆ ತಿಳಿಸ್ಕೊಟ್ಟಿರಂತ ದೇವರ ವಿಚಾರಗಳನ್ನ ಮೆಡಿಟೇಟ್ ಮಾಡಕ್ ಎಲ್ಗೆ ಹೋದ್ರು, ಅಡವಿಗೆ ಹೋದ್ರು. ಇವಾಗ ಯೇಸು ಕ್ರಿಸ್ತ ದೇವ್ರ ವಾಕ್ಯನ ಮೆಡಿಟೇಟ್ ಮಾಡ್ತಾನೆ, ಸೈತಾನ್ ಸುಮ್ಮನೆ ಇರ್ತಾನ? ಸೈತಾನ್ ಏನ್ ಮಾಡ್ತಾನಂತೆ? ಶೋಧನೆ ಕೊಡ್ಕ. ಅದಕ್ಕೆ ಶೋಧಕನು ಶೋಧನೆ ಒಂದದಿಗೋಸ್ಕರ ಎಲ್ಗಂತೆ ಅಡವಿಗೆ ಒಯ್ಯಲ್ಪಟ್ರು ಅಂತ ಹೇಳ್ತಾರ. ಯಾಕೆ ಅಡವಿಗೆ ಹೋದ್ರು ಅಂತಂದ್ರೆ, ಏನ್ರಿ ದೇವ್ರ ವಾಕ್ಯನ ಮೆಡಿಟೇಟ್ ಮಾಡ್ಕೆ, ದೇವ್ ಚಿತ್ತ ಏನು, ಏನ್ ಮಾಡ್ಬೇಕು, ಹೆಂಗಿರ್ಬೇಕು, ಏನೆಲ್ಲ ಕೆಲಸಗಳು ಮಾಡ್ಬೇಕು, ಇದನ್ನೆಲ್ಲ ಫುಲ್ ಮೆಡಿಟೇಟ್ ಮಾಡಕ್ಕೆ ಯೇಸು ಕ್ರಿಸ್ತಗೆ ಅಂತ ಅಡವಿಗೆ ಹೋದಂತೆ. ಸರಿ, ಅಡವಿಗೆ ಹೋದಾಗ 40 ದಿವಸದಲ್ಲಿ ಯಾಕೆ ಯೇಸು ಕ್ರಿಸ್ತಗೆ ಉಪವಾಸ ಆಗಿಲ್ಲ? ಹಸಿವೆ ಆಗಿಲ್ಲ ಯಾಕೆ? ಉಪವಾಸ ಮಾಡಿದ್ರು ಶಿಮ್ಸಿ, ಆದ್ರೆ ಹಸಿವೆ ಏನಕ್ಕೆ ಫೀಲ್ ಆಗಿಲ್ಲ ಅಂತ ನೋಡ್ಬೇಕ್ರೆ, ಎಷ್ಟು ಯೇಸು ಕ್ರಿಸ್ತು ದೇವ್ರ ವಾಕ್ಯದಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡ ವಿಚಾರದಲ್ಲಿ ಮಗ್ನರಾಗಿದ್ದು ಅಂದ್ರೆ, ಹಸಿವು ಇದ್ರು ಸರಿ, ಹಸಿವು ಇದು ಫೀಲಿಂಗ್ ಏನಾಗಿಲ್ಲ ಅವ್ರಿಗೆ ಆಗ್ಲಿಲ್ಲ. ಕೆಲವೊಂದ್ ಸತಿ ನೋಡ್ಬೇಕ್ರೆ ನಾವು ಕೂಡ ಏನ್ ಮಾಡ್ತೀವಿ, ವಾಕ್ಯ ಉಪದೇಶಗಳನ್ನ ಕೇಳ್ತಾ ಇರ್ತೀರಿ ಅಲ್ವರ, ಏನ್ರಿ ವಾಕ್ಯ ಉಪದೇಶಗಳನ್ನ ಕೇಳ್ತಾ ಇರ್ತೀರಿ ಅಲ್ವರ, ಏನ್ರಿ 2-3 ಗಂಟೆ 3-4 ಗಂಟೆ ಆಗ್ಬಿಡ್ತಾರೆ, ಪಾಠ ಹೋಗಿರೋದೇ ಗೊತ್ತಾಗಿರಲ್ಲ. ನಾವು ನೋಡಿದ್ರೆ ಅಯ್ಯೋ ಇಷ್ಟೊಂದು ಟೈಮ್ ಆಯ್ತಾ, ಅಯ್ಯೋ ಊಟ ಟೈಮ್ ಆಗೋಯ್ತಾ ಅಂತ ನಾವೇನ್ ಮಾಡ್ತೀರಿ, ವ್ಯವಸ್ಥೆ ಮಾಡ್ತೀರಿ. ಯಾಕೆ ದೇವರ ವಾಕ್ಯದಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟ ಅಂತಂದ್ರೆ ನಮ್ಗೆ ಹಸುವಿದ ಏನಾಗಲ್ಲ, ಫೀಲೇ ಗೊತ್ತಾಗಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಲ್ಲ, ಶಿಷ್ಯನ ಬಂದು ಹೇಳ್ತಾರಲ್ಲ, ಅಯ್ಯೋ ಸ್ವಾಮಿ ಊಟ ಮಾಡಿ ಬನ್ನಿ ಅಂತ ಹೇಳ್ಬೇಕು, ಯೇಸು ಕ್ರಿಸ್ತ ಹೇಳ್ತಾರೆ. ಯಾವ್ದು ನನ್ನ ಊಟ? ದೇವ ಚಿತ್ತ ಮಾಡದ ಏನ್ರಿ? ನನ್ನ ನಿಜವಾದ ಭೋಜನ ಅಂತ ಮಾಡಿದ್ರು. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ನಿಸೋರು, ಯೇಸು ಕ್ರಿಸ್ತನ್ಗೆ ಆ ಫೀಲಿಂಗ್ ಏನಾಗಿಲ್ಲ, ಆಗ್ಲಿಲ್ಲ ಅಲ್ವರ. ಆದ್ರೆ ಯೇಸು ಕ್ರಿಸ್ತನ್ಗೆ ಇದೆಲ್ಲ ಆಗಿದ್ಮೇಲೆ ಏನಾಯ್ತು ಅಂತ ನೋಡ್ತೀರಿ ಅಂತಂದ್ರೆ, ಏನ್ರಿ ಅವ್ರಿಗೆ ಹಸಿವು ಫೀಲ್ ಆಗೋದಿಕ್ಕೆ ಶುರು ಆಯ್ತು. ಯಾವಾಗ ಅಂತಂದ್ರೆ ಆಫ್ಟರ್ 40 ಡೇಸ್ ಎಲ್ಲ ಮೆಡಿಟೇಟ್ ಎಲ್ಲ ಮಾಡಿದ್ಮೇಲೆ, ಏನ್ರಿ ಯಾವಾಗ ಯೇಸು ಕ್ರಿಸ್ತ ಹಸಿವು ಅಂತ ಎಂತ ತಿಳಿಯೋದಿಕ್ಕೆ ಶುರು ಆಯ್ತು, ಅವಾಗ ಏನ್ ಮಾಡ್ತಾನೆ ನಿಮ್ಮಟ್ಟಿಗೆ ಶೋಧಕನ್ ಬರ್ತಾನೆ. ಶೋಧಕನ್ ಬಂದು ಏನ್ ಮಾಡ್ತಾನೆ ಅವ್ನಿಗೆ, ಏನ್ರಿ 3 ವಿಧವಾದಂತ ಒಂದು ರೀತಿಲಿ ಏನ್ ಮಾಡ್ತಾನೆ, ಶೋಧನೆಯನ್ನು ಕೊಡ್ತಾನೆ ನೋಡ್ರಿ ಅಂತ ಹೇಳಿದ್ರ. ಇವಾಗ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣ ಏನೋ ಸಂತೋಷದ ಫೀಲಿಂಗು ಹುಕ್ಕಿ ತುಂಬಿ ತುಳುಕ್ತವು ಅಂತೇನೋ ಕೊಟ್ಟಿದ್ಯಾನ? ಇಲ್ಲ. ಏನಾಯ್ತು ಅವ್ರಿಗೆ? ಶೋಧಕನ್ ಬಂದು ಅವ್ರಿಗೆ ಶೋಧನೆ ಕೊಟ್ರಂತೆ. ಇದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರಗಳೇ, ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ನಮ್ಮ ಜೀವಿತದಲ್ಲಿ ಮೊದಲನೇ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ ನಾವ್ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಏನೋ ಒಂದು ಸುಖ ಸಂತೋಷ ಸಮಾಧಾನ ಏನ್ರಿ ಹೊರಗಡೆ ತೋರುವಂತ ರೀತಿಯಲ್ಲಿ ಜನಗಳು ಹೇಳ್ತಾ ಗೊತ್ತಾ, ನಮ್ಮಲ್ಲಿ ಕ್ರಿಶ್ಚಿಯನ್ಸ್ ಆ ತರ ನಮ್ ಜೀವಿತದಲ್ಲಿ ಯಾವುದು ಏನಾಗೋದಿಲ್ಲ, ಅಲ್ಲಿ ಆಗದೇ ಇಲ್ಲ. ಅದು ಬದಲಾಗಿ ನಮ್ಮ ಜೀವಿತದಲ್ಲಿ ಆಗಂತ ಮೊದಲನೇ ಕೆಲಸ ಏನಂತಂದ್ರೆ, ಇಮ್ಮಿಡಿಯೇಟ್ಗೆ ಟ್ರಯಲ್ ಏನಾಗ್ಬಿಡ್ತಾರೆ, ಶುರು ಆಗ್ಬಿಡ್ತಾರೆ. ಶೋಧನೆ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಶೈತಾನ ಶೋಧನೆ ಬರಕ್ಕೆ ಫಸ್ಟ್ ಶುರು ಆಗ್ತದೆ. ಇದು ನಾವು ಕಂಡುಹಿಡಿಬೇಕು. ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಆಗಿದೆ ಅಂದ್ರೆ ನಮ್ಮ ಶೋಧನೆ ಏನಾಗ್ತಾರೆ ಬರ್ತಾ ಇದೆ ಅಂತ ಮೀನಿಂಗ್ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಮುದುಲ್ ಬಾಗಲಕೋಟೆಯಲ್ಲಿ ಪ್ರಕಾಶ್ ಬದಲಿ ನೋಡಿತೀನಿ, ಅವ್ರು ನೋಡಿ ಅವರೆಲ್ಲ ಬ್ಯಾಪ್ಟಿಸಮ್ ತಗೊಂಡ್ರು. ಯಾವಾಗ ಅಂದ್ರೆ ಪಸ್ಕಕ್ಕಿಂತ ಸ್ವಲ್ಪ ಒಂದು ವಾರದಿನ ಮುಂಚೆ ಏನ್ ಮಾಡಿದ್ರು, 2 ವಾರದ ಮುಂಚೆ ಬ್ಯಾಪ್ಟಿಸಮ್ ತಗೊಂಡ್ರು. ಅವ್ರು ಬ್ಯಾಪ್ಟಿಸಮ್ ತಗೊಂಡಿದ ತಕ್ಷಣನೇ ಹೆಂಗೆ ಸೇತಾನು ಒಂದು ಶೋಧನೆಗಳು ಬಂತು ಅಂತಂದ್ರೆ, ಪಸ್ಕದ ದಿನ ಯೋಚನೆ ಮಾಡಿ ಬ್ರದರು, ಏನ್ರಿ 3 ಗಂಟೆಗೆ ಬಿಟ್ಟು ಎಲ್ಲ ಸೋದರ ಸೋದರಿಗಳಿಗೆ ಹೋಗ್ಬಿಟ್ಟು ಎಲ್ಲ ಪ್ರೋತ್ಸಾಹ ಮಾಡ್ಬಿಟ್ಟು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡ್ಕೊಂಡು ಬರೋಣ ಅಂತ ಓಡ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ 3 ಗಂಟೆ ಮನೆ ಬಿಟ್ಟಾರ ನೋಡಿರ್ತೀನಿ. ಏನ್ರಿ 4 ಗಂಟೆಗೆ ಒಂದು ಫೋನ್ ಬರ್ತದೆ ಫೈರ್ ಸ್ಟೇಷನ್ ಇಂದ. ಓ ಏನ್ ಮಾಡ್ಬಿಟ್ಟಿದಾರಲ್ಲಿ, ಇವರು ಬೆಂಕಿ ಹಚ್ಕೊಂಡ್ಬಿಟ್ಟಿದೆ ಸರ್, ನಿಮ್ಮ ಅಂಗಡಿಗೆ ಏನಾಗಿದೆ ಅಲ್ಲಿ ಬೆಂಕಿ ಹಚ್ಕೊಂಡ್ಬಿಟ್ಟಿದೆ, ದಯವಿಟ್ಟು ನೀವೇನ್ ಮಾಡಿ ಓಡ್ ಬನ್ನಿ ಇಮ್ಮಿಟೆಗೆ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಬಂದು ನೋಡಿದ್ರೆ ಅಂಗಡಿ ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ಟಿದೆ. ಬ್ರದರ್ ಏನ್ ಮಾಡಿದ್ರು ಅಂತಂದ್ರೆ, ಆ ಟೈಮಲ್ಲಿ ನೋಡಿ ದೇವ್ರು ಹೆಂಗ್ ಜ್ಞಾನ ಕೊಟ್ರು ಅಂದ್ರೆ, ಇಮ್ಮಿಡಿಯೇಟಾಗಿ ಅಂದ್ರೆ ಪೊಲೀಸ್ಗೆ ಏನ್ ಮಾತಾಡಿ ಸೆಟ್ಲ್ಮೆಂಟ್ ಮಾಡ್ಬೇಕು ಅಷ್ಟು ಮಾತ ಮಾತಾಡ್ಬಿಟ್ಟು ಇಮ್ಮಿಡಿಯೇಟಾಗಿ ಏನ್ ಮಾಡಿದ್ರು ಅವರು, ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಕ್ಕೆ ಮಾಡಿದ್ರು ಕೊಟ್ರು. ಅದಾದ್ಮೇಲೆ ನಾ ಮರುದಿನ ಬಂದು ಮಿಕ್ಕಿದೆಲ್ಲ ಒಂದು ಎಂತ ಕಾರ್ಯಗಳ ನೆರವೇರಿಸಿದ್ರು. ಈ ತರ ದೇವ್ರ ಮಕ್ಳ ಜೀವಿತಗಳಲ್ಲಿ ನಾವು ಯಾವಾಗ ಕಾನ್ಸಿಕ್ರೇಷನ್ ಮಾಡ್ಕೊಂತೀರೋ, ನಮ್ಮ ಲೈಫ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಬರೋದು ಏನಪ್ಪ, ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿರೋದು ಏನಪ್ಪ ಅಂದ್ರೆ ಟೆಂಪ್ಟೇಷನ್ಸ್, ಶೋಧನೆಗಳು. ನಮ್ಮನ್ನ ದೇವ್ರ ಮಾರ್ಗದಿಂದ ದೂರ ಸೆಳೆಯೋದಕ್ಕೆ ಸೇತನ್ ಮಾಡಂತ ಎಲ್ಲ ಕುತಂತ್ರಗಳು. ಅದಕ್ಕೆ ಹೇಳ್ತಾರಲ್ಲ ನೋಡಿ, ಇಲ್ಲಿ ಯೇಸು ಕ್ರಿಸ್ತನಿಗೆ ಸೇತನ್ ಶೋಧನೆ ಕೊಟ್ಟನಲ್ಲ, ನೋಡಿ ಏನಂತ ಶೋಧನೆ ಕೊಟ್ಟ. Hebrews 4 ಬನ್ನಿ, ಹೇಳ್ತಾರಲ್ಲಿ ಇಬ್ರಿಯರಿಗೆ ಬಂದಂತ ಪತ್ರಿಕೆ 4:15 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ
ಶೋಧನೆಗೆ ಗುರಿಯಾದನು. ಪಾಪ ಮಾತ್ರ ಮಾಡಲಿಲ್ಲ. ನಮ್ಮ ಹಾಗೆ ಶೋಧನೆಗೆ ಗುರಿಯಾದಂತೆ ಪಾಪ ಮಾತ್ರ ಮಾಡಲಂತೆ. ನಮ್ಮ ಹಾಗೆ ಯೇಸು ಕ್ರಿಸ್ತ ಯಾವಾಗ ಶೋಧನೆ ಗುರಿಯಾಗಿತ್ತು ಅಂತಂದ್ರೆ ನಾಲ್ಕನೇ ಅಂತೇಳಿ ಬರ್ತಾವಲ್ಲ ಅದೇ ಶೋಧನೆಗಳು ಅವರ. ಸೊ ಯೇಸು ಕ್ರಿಸ್ತಗೆ ಬಂದಂತ ಒಂದೊಂದು ಶೋಧನೆಗಳು ಏನಪ್ಪ ಬಂದಿದ್ದು ಅಂದ್ರೆ ಉದ್ದೇಶ ಏನು, ಅವ್ರ ಪರ್ಪಸ್ ಏನು ಅಂತಂದ್ರೆ ಮಾಡೋದನ್ನ ಇವ್ರೇನಾಗ್ಲಿ ಬಿಟ್ಬಿಟ್ಟು ದೂರ ಹೋಗ್ಬಿಡ್ಲಿ ಅಂತ. ಇದೇ ಯೇಸು ಕ್ರಿಸ್ತಗೆ ಬಂದಂತ ಒಂದು ಶೋಧನೆಗಳು. ಇವಾಗ ನಮಗ್ ಬರಂತ ಶೋಧನೆಗಳು ಏನ್ ಬರ್ತಾರೆ, ನಮ್ಗೆ ಇದೇ ಬರೋದು. ನಾವು ದೇವ್ರ ಚಿತ್ತನ ಮಾಡಿದಿರಾ, ದೇವರಿಂದ ಆದಷ್ಟು ದೂರ ಹೋಗೋದಕ್ಕೆ ಸೇತ ನಮ್ಗೆ ಏನ್ ಮಾಡ್ತಾನೆ, ಎಲ್ಲಾ ರೀತಿ ಶೋಧನೆಗಳನ್ನ ನಮಗ್ ಕೊಡ್ತಾನೆ. ಏನಿಲ್ಲ ನೋಡಿಂತೀನಿ, ನೀವ್ ಅಲ್ಲಿ ನೋಡಿದ ಅಂತಾರೆ ಯೇಸು ಕ್ರಿಸ್ತ ಫಸ್ಟ್ ಕೊಡಂತ ಶೋಧನೆ ಅಂದ್ರೆ ನೀವು ಕಲ್ಲ ಏನ್ ಮಾಡ್ಕೊಂತೀನೋ ರೊಟ್ಟಿ ಮಾಡ್ಕೊಂತೀನೋ ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ಬೇಕು, ಕಲ್ಲ ಈಸಿಯಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದಾಯ್ತು, ಒಳ್ಳೇದಲ್ಲ ಆಫರ್ ಅದರ. ಹಸಿವಾಗಿರ್ಬೇಕಾದ್ರೆ ಒಳ್ಳೆ ಮಾತು ಹೇಳೋದೇನು, ಊಟ ಮಾಡಿ ಅಂತ ಹೇಳೋದು ತಪ್ಪೇ ಇಲ್ಲ ಅದರ. ಸೇತನ ಬಂದು ಇದನ್ನೇ ಹೇಳ್ತಾರೆ, ನೀವು ಫಸ್ಟ್ ಊಟ ಮಾಡಪ್ಪ ಮಿಕ್ಕಿದೆಲ್ಲ ನೋಡೋಣ ಅಂತಂದ್ರ. ಅದು ಊಟ ಮಾಡೋ ಅಂತ ಹೇಳೋದು ಸರಿ, ಅದು ಊಟ ಮಾಡೋದಕ್ಕೋಸ್ಕರ ನೀನು ಉಪಯೋಗಿಸ್ಕೊಬೇಕಂತ ಒಂದು ಕಾರ್ಯ ಯಾವ್ದಾಗಿದೆ ಅಂತಂದ್ರೆ, ನಿಮ್ ದೇವ್ರ ಪವಿತ್ರಾತ್ಮ ಕೊಟ್ಟರಲ್ಲ, ಪವಿತ್ರಾತ್ಮದಿಂದ ಭರಿತರಾಗಿದೆಯಲ್ಲ, ಈ ಒಂದು ದೇವರ ಶಕ್ತಿನ ನಿನ್ನ ಸ್ವಾರ್ಥಕ್ಕಾಗಿ ಏನ್ ಮಾಡಿ ನೀನು ಉಪಯೋಗಿಸು. ನೀನು ಏನ್ ಮಾಡೋದು, ನೀನು ರೊಟ್ಟಿ ಮಾಡ್ಕೊಳಕ್ಕೆ ನಿನ್ನ ಒಂದು ಏನಂದ್ರೆ ಮಾಂಸಿಕವಂತ ಒಂದು ಜೀವಿತನ ತೃಪ್ತಿ ಪಟ್ಕೊಳಕ್ಕೆ ಉಪಯೋಗಿಸು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಮಾಡಿದ್ರ ಅದನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕೆಂದ್ರೆ ದೇವ್ರು ಕೊಟ್ಟಂತ ಒಂದು ಸ್ಪೆಷಲ್ ಆಗಿರೋಂತ ವರನ ಆ ಕೃಪೆನ ವ್ಯರ್ಥವಾಗಿ ಏನ್ ಮಾಡಕ್ ಹೋಗ್ಬಾರ್ದು, ಯೂಸ್ ಮಾಡಕ್ ಹೋಗ್ಬಾರ್ದು. ಇದೇ ದೇವ್ರ ಮಕ್ಳಿಗೆ ಬರೋಂತ ಶೋಧನೆಗಳು. ನಾವು ಕೂಡ ದೇವ್ರು ನಮ್ಗೆ ಕೊಟ್ಟಂತ ಆಶೀರ್ವಾದಗಳು ಕೃಪೆಗಳನ್ನೆಲ್ಲವನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಬಾರ್ದು ಅಂತಂದ್ಬಿಟ್ಟು ನಮ್ಗೆ ಫಸ್ಟ್ ಬರೋಂತ ಪಾಠ. ನಮ್ಮ ಹಾಗೆ ಎಲ್ಲ ವಿಷಯದಲ್ಲಿ ಶೋಧನೆ ಮಾಡಲ್ಪಟ್ರು, ಪಾಪ ಮಾತ್ರ ಮಾಡ್ಲಿಲ್ಲ. ನೋಡಿದ್ರ ಪಾಪ ಮಾತ್ರ ಅವ್ರು ಮಾಡ್ಲಿಲ್ಲ, ಯಾವ ತರ ಮಾಡ್ಲಿಲ್ಲ, ನಮ್ ತರ ಪಾಪ ಏನ್ ಮಾಡಕ್ ಹೋಗಿಲ್ಲ, ಅವರು ಮಾಡಕ್ ಹೋಗಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ ಪಾಪ ಮಾಡ್ಬಿಡ್ತೀವಿ, ನಾವೇನ್ ಮಾಡ್ತೀರಿ ದೇವ್ರ ನಮ್ಗೆ ಕೊಟ್ಟಂತ ಒಂದು ಸ್ಪೆಷಲ್ ಆಗಿರೋ ಗಿಫ್ಟ್ಗಳನ್ನ ಏನ್ ಮಾಡ್ತೀರಿ, ಹೂ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ನಮ್ಮ ಸೆಲ್ಫಿಶ್ನೆಸ್ ನಾವೇನ್ ಮಾಡ್ತೀರಿ ಯೂಸ್ ಮಾಡ್ತೀವಿ, ಯೂಸ್ ಮಾಡಕ್ ಹೋಗ್ಬಾರ್ದು. ಅದ್ರ ಇದೇ ಫಸ್ಟ್ ಟ್ರಯಲ್ಸ್ ಬರೋದು. ಎರಡನೇ ಟ್ರಯಲ್ ಏನ್ ಬಂತು, ಆಲಯದಿಂದ ನೀನ್ ದುಮ್ಕು, ದೇವ್ರೇನ್ ಮಾಡ್ತೀರಿ ನಿನ್ನ ಕಾಪಾಡ್ತಾರೆ ಅಂದ್ರೆ ದೇವ್ರನ್ನ ಏನ್ ಮಾಡೋದು ಪರೀಕ್ಷೆ ಮಾಡೋಂಥದ್ದು. ಯೇಸು ಕ್ರಿಸ್ತ ಹೇಳ್ತಾರೆ ದೇವ್ರನ್ನ ಪರೀಕ್ಷೆ ಮಾಡುವ ಅಂತ ಹೇಳಿದ್ಯಲ್ಲ ಅಂತಂದ್ಬಿಟ್ಟಲ್ಲ, ಹಂಗ್ರೆ ದೇವ್ರನ್ನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ದೇವ್ರು ನಮ್ಗೆ ಕೃಪೆ ಕೊಡ್ತಾರೆ, ಅನುಗ್ರಹ ಕೊಡ್ತಾರೆ, ದಯೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಹಂಗಂತ ಬಿಟ್ಟು ದೇವ್ರನ್ನ ದುರುಪಯೋಗ ಪಡ್ಕೊಳಕ್ ಹೋಗ್ಬಾರ್ದು. ಅಂದ್ರೆ ಯೇಸುಕ್ಕೆ ಸಿದ್ಧ ಮಾಡಕ್ ಹೋಗಿಲ್ಲ. ಅದೇ ಹೇಳ್ತಾರಲ್ಲ ಸೇತನ ಶೋಧನೆ ಕೊಡ್ಬೇಕಾರೆ, ಹಾ ದೇವ್ರನ್ನ ಏನ್ ಮಾಡಕ್ ಹೋಗ್ಬಾರ್ದು, ಪರೀಕ್ಷೆ ಮಾಡ್ಬಾರ್ದು ಅಂತ ಬರ್ದಿದ್ಯಲ್ಲ ಅಂತ ಹೇಳ್ತಾರೆ. ಅದ್ರ ಅದೇ ತರ ನಮ್ಗೆ ದೇವ್ರ ಕೆಲವು ವಿಚಾರಗಳನ್ನ ಅನುಮತಿ ಮಾಡ್ಬೇಕಾರೆ ನಾವ್ ಏನ್ ಮಾಡಕ್ ಹೋಗ್ಬಾರ್ದು, ಆ ವಿಚಾರಗಳಲ್ಲಿ ದೇವ್ರನ್ನ ಟೆಸ್ಟ್ ಮಾಡಕ್ ಹೋಗ್ಬಾರ್ದು. ದೇವ್ರ ನಮ್ಮನ್ನ ಟೆಸ್ಟ್ ಮಾಡ್ತಾರೆ ಹೊರತು ನಾವೇ ಮಾಡಕ್ ಹೋಗ್ಬಾರ್ದು ದೇವ್ರನ್ನ ಟೆಸ್ಟ್ ಮಾಡಕ್ ಹೋಗ್ಬಾರ್ದು. ಅದ್ರ ಹಳ್ಳಿದಲ್ಲಿ ಬೀಳ್ತಿದ್ದಾರೆ, ಇವಾಗ ನೀನ್ ಕಾಪಾಡು ಹೇಳಿದ್ಯಲ್ಲ ಅಂತ ಬಿಟ್ಟು ದೇವ್ರ ನಿಮ್ ಮಾಡ್ದು ಪರೀಕ್ಷೆ ಮಾಡಿ ನೋಡ್ತೇನೆ ಹಳ್ಳಿದಲ್ಲಿ ಬಿದ್ದ ಏನಾಯ್ತದೆ, ಖಂಡಿತವಾಗ ದೇವ್ರು ಕಾಪಾಡೋದೇ ಇಲ್ಲ, ಡೌಟೇ ಇಲ್ಲ. ಯಾಕಂದ್ರೆ ಏನ್ರಿ ಅವರು ನಿಮಗೆ ಏನೂ ಆಗ ರೀತಿಲಿ ಎಂತ ನಿಮ್ ಕಾಲು ಕಲ್ಲು ತಗಲ್ದ ರೀತಿಲಿ ನಾನು ಏನ್ ಮಾಡ್ತೀನಿ ಕಾಪಾಡ್ತೀನಿ ಅಂತ ಹೇಳಿದ್ರೆ ನೀನೇ ಬೇಕು ಬೇಕು ಅಂದ್ಬಿಟ್ಟು ನಿಮ್ ಕಾಲನ ಕಲ್ಲಿಗೆ ಹೋಗಿ ಪಡ್ಕೊಂತೀನಿ ಅಂದ್ರೆ ಕಾಪಾಡ್ತಾರ, ಹಂಗಂತ ಏನಕ್ಕೆ ಕೊಟ್ಟಿಲ್ಲ. ಅಂದ್ರೆ ಆ ರೀತಿ ಏನ್ ಮಾಡ್ಬೇಕು ದೇವ್ರ ಮಕ್ಳು ಬರೋಂತ ಶೋಧನೆ. ಮೂರನೇ ಶೋಧನೆ ಏನು ಏನ್ ತಕೊಡ್ತಾರೆ, ಈ ಪ್ರಪಂಚವೆಲ್ಲ ಏನ್ ಮಾಡ್ತೀನಿ ನಾನು ನಿಮ್ಗೆ ಕೊಡ್ತೀನಿ. ಅದರ ಈ ಪ್ರಪಂಚವನ್ನೆಲ್ಲ ಏನ್ ಮಾಡ ನೀನು, ಇದನ್ನ ಏನ್ ಮಾಡ್ಕೋ ನೀನು ಅಂತಂದ್ರು, ಇದನ್ನೆಲ್ಲ ನೀನಿಗೆ ಕೊಡ್ತೀನಿ, ನೀನೇನ್ ಮಾಡೋ ನನ್ಗೆ ಅಡ್ಡ ಬಿದ್ದಿ, ಸ್ವಲ್ಪ ನಮಸ್ಕರಿಸು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಲ್ವರ ಯೇಸು ಕ್ರಿಸ್ತ ಅದ್ ಮಾಡಿದ್ರ, ಯಾಕೆ ಮಾಡಕ್ ಹೋಗಿಲ್ಲ. ಅವ್ನ್ ಸೇತನ ಹೇಳ್ತಾರ ಅದೇನಪ್ಪ ಅಂದ್ರೆ ಮೀನಿಂಗು, ಸ್ವಲ್ಪ ಕಾಂಪ್ರಮೈಸ್ ಮಾಡಿ ನೀವು, ಏನ್ ಕಾಂಪ್ರಮೈಸ್ ಮಾಡಿ, ಏನಪ್ಪ ಕಾಂಪ್ರಮೈಸ್ ಮಾಡ್ಬೇಕು ಅಂದ್ರೆ ಕೆಲವು ವಿಚಾರ ಸಿಂಪಲ್ ಆಗಿ ಜಸ್ಟ್ ಸ್ವಲ್ಪ ಜಾಸ್ತಿ ಇಲ್ಲ. ಏನೋ ದೇವ್ರ ಚಿತ್ತ ಮಾಡಕ್ ಬಂದಿದ್ಯಾ, ಸರಿ ಮಾಡೋಣ ಬಾ. ಏನ್ ದೇವ್ರ ಚಿತ್ತ, ಆತನ ರಾಜ್ಯವನ್ನು ಭೂಲೋಕ ಸ್ಥಾಪನೆ ಮಾಡೋದು ಯಾರ ಚಿತ್ತ, ದೇವ್ರ ಚಿತ್ತ ತಾನೆ. ಸರಿ ಈ ಚಿತ್ತನ ಮಾಡೋಣ. ಆ ಚಿತ್ತನ ಮಾಡ್ಬೇಕು ಅಂದ್ರೆ ಏನ್ ಮಾಡಿ ನೀವು ನನ್ನ ಜೊತೆ ಸ್ವಲ್ಪ ಏನ್ ಮಾಡಿದ್ನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಂದ್ರೆ, ದೇವರ ರಾಜ್ಯವನ್ನು ಭೂಲೋಕ ಸ್ಥಾಪನೆ ಆಗ್ಬೇಕಾರೆ ಎಲ್ಲರಿಗೂ ಏನ್ ಬರ್ತಾರೆ, ಆಶೀರ್ವಾದ, ಸುಖ, ಸಂತೋಷ, ಸಮಾಧಾನ ಬರ್ತಲ್ಲ, ಇದನ್ನೇ ಏನ್ ಮಾಡೋಣ ನಾವು ಮಾಡೋಣ. ಇದನ್ನ ಹೆಂಗ್ ಮಾಡೋಣ, ಇಬ್ರು ಒಟ್ಟಿಗೆ ಸೇರಿ ಮಾಡೋಣ. ರಾಜ್ಯಸಭೆ ಎಲ್ಲ ಬೇಕಾಗಿಲ್ಲಪ್ಪ, ರಾಜ್ಯಸಭೆ ಎಲ್ಲ ಬೇಕಾಗಿಲ್ಲ. ಏನೋ ಎಲ್ಲರಿಗೂ ಆಶೀರ್ವಾದ ಮಾಡಿರ್ತಾನೆ, ನೀನ್ ಆಶೀರ್ವಾದ ಮಾಡ್ಕೊಂಡು ಹೋಗು, ನಾನು ಆಡಳಿತ ಮಾಡ್ತೀನಿ, ನನಗ್ ಸ್ವಲ್ಪ ಏನ್ ಮಾಡಿ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದ್ಬಿಟ್ಟು ಒಳ್ಳೆ ಆಫರ್ ಅದರ. ಎಲ್ಲಾ ಲೋಕನೆಲ್ಲ ವೈಭವದೆಲ್ಲ ನೋಡ್ಸ್ಕೊಳ್ತೀನಿ, ಎಲ್ಲ ನಿನ್ ಕೊಡ್ತೀನಿ ಅಂತಂದ್ಬಿಟ್ಟು ಅದರ. ದೇವ್ರ ಮಕ್ಳಿಗೆ ಇದೇ ಟೆಂಪ್ಟೇಷನ್ಸ್ ಬರುತ್ತೆ. ಕಾನ್ಸಿಕ್ರೇಷನ್ ಮಾಡ್ಕೊಂಡು ಆಮೇಲೆ ಕಾನ್ಸಿಕ್ರೇಷನ್ ಮುಂಚೆ ಏನಿರಲ್ಲ, ಕಾನ್ಸಿಕ್ರೇಷನ್ ಮಾಡ್ಕೊಂಡು ಬಂದ ದೇವ್ರು ಹೇರಾಳವಾಗ ಅವ್ರ ಜೀವನದಲ್ಲಿ ಆಶೀರ್ವಾದ ಮಾಡ್ಬಿಡ್ತಾರೆ ನೋಡಿ ಅಂತೀನಿ. ಎಲ್ಲಾ ರೀತಿ ಏನಂತಾರೆ ಸೌಕರ್ಯಗಳು ಕೊಡ್ತಾರೆ ದೇವ್ರು, ಆಶೀರ್ವಾದನ ಕೊಡ್ತಾರೆ, ಯಾವ್ತರ ಲೌಕಿಕವಂತ ಆಶೀರ್ವಾದಗಳು. ಅವಾಗ ನಾವೇನ್ ಮಾಡ್ತೀರಿ, ಇದನ್ನೆಲ್ಲ ಬಂದ್ಬಿಟ್ಟು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು
ಸತ್ಯನ ಯಾವಾಗ ಬಿಟ್ಟು ನಾವು ಹಿಂದಕ್ಕೆ ಹೋಯ್ತಿರೋ ಅರ್ಥ ಮಾಡ್ಕೊಬೇಕು. ಓಹೋ, ನಾವು ಯಾವ ಟ್ರ್ಯಾಕ್ ಅಲ್ಲಿ ಇದ್ರಿ? ಸೇತನ್ನ ಟ್ರ್ಯಾಕ್ ಅಲ್ಲಿ ಇದ್ರಿ. ನಾವು ಕಾಂಪ್ರಮೈಸ್ ಆಗ್ತಾ ಇದ್ರಿ. ಸೇತನ್ನ ಆಲೋಚನೆಗಳಿಗೆ ಏನಾಗ್ತಾ ಇದ್ರಿ? ನಾವು ಕಾಂಪ್ರಮೈಸ್ ಆಗ್ತಾ ಇದ್ರಿ. ಲೌಕಿಕವಾದಂತ ವಿಚಾರಗಳಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವ್ರ ವಿಚಾರದಲ್ಲಿ ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಕಾನ್ಸಿಕ್ರೇಷನ್ ಅಂದ್ರೆ ಔಟ್ವರ್ಡ್ ಆಗಿರೋಂತ ಡೆಮಾನ್ಸ್ಟ್ರೇಷನ್ ಏನ್ ಮಾಡಕ್ ಹೋಗ್ಬಾರ್ದು, ಯಾವ್ದೇ ರೀತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಎಲ್ಲಾರ್ದು ಟೆಂಪರ್ಮೆಂಟ್ ಬೇರೆ ಬೇರೆ ತರ ಇದೆ. ಹೇಳ್ತಾರೆ ಗೊತ್ತಾ, ಸೈಂಟಿಸ್ಟ್ ಹೇಳ್ಬೇಕು ಹೇಳ್ತಾರೆ, ಎಲ್ಲಾರ್ದು ಫಿಂಗರ್ ಪ್ರಿಂಟ್ ಇಸ್ ಯುನೀಕ್ ಅಂತ ಹೇಳ್ತಾರೆ ಗೊತ್ತಾ. ಎಲ್ಲಾರ್ದು ಫಿಂಗರ್ ಪ್ರಿಂಟ್ ಹಿಂಗೆ ಯುನೀಕ್, ಎಲ್ಲಾರ್ದು DNA ಕೂಡ ಯುನೀಕ್, ಎಲ್ಲಾರ್ದು DNA ಯುನೀಕ್ ಆಗಿರುತ್ತೆ. ಒಬ್ಬರ ತರ ಇನ್ನೊಬ್ರು ಇಲ್ವೇ ಇಲ್ಲರಿ. ಅಪ್ಪನ ತರ ಮಗ ಇಲ್ಲ, ಮಗನ ತರ ಅಪ್ಪ ಇಲ್ವೇ ಇಲ್ಲ. ಏನೋ ಸ್ವಲ್ಪ ಸಿಮಿಲಾರಿಟೀಸ್ ಇರ್ತಾರೆ ಹೊರತು 100% ಎಕ್ಸಾಕ್ಟ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಟ್ರಯಲ್ಸ್ ಯೋಚನೆ ಮಾಡಿ, ಎಲ್ಲರಿಗೂ 100% ಒಂದೇ ತರ ಇರಕ್ಕೆ ಸಾಧ್ಯನಾ? ಖಂಡಿತಕ್ಕೂ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಬೇರೆ ಬೇರೆ ತರ ಏನಾಗಿದೆ ಅನುಭವಗಳು ದೇವರು ಕೊಡ್ತಾರೆ. ಏನಕ್ಕಾಗಿ ಅನುಭವ ಕೊಡ್ತಾರೆ ನೋಡಿ, ಏನಕ್ಕಾಗಿ ಅನುಭವ ಕೊಡ್ತಾರೆ ಅಂತಂದ್ರೆ, ಹಿಬ್ರೂ ಬಂದ ಪತ್ರಿಕೆ 2nd chapter 18th ವಚನ ನೋಡಿ. Hebrews 2:18 ಬಾಧೆಯನ್ನು ಅನುಭವಿಸಿದವರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡ್ರ, ಯೇಸು ಕ್ರಿಸ್ತನ್ ಏನಂತೆ, ಏನಂತೆ, ಬಾಧೆಗಳನ್ನ ಅನುಭವಿಸಿದ್ರು ಅವರು ಏನಕ್ಕಾಗಿ ಅಂತಂದ್ರೆ, ಈ ತರ ಅನುಭವಿಸೋದ್ರಿಂದ ಬಾಧೆಗಳನ್ನ ಅನುಭವಿಸೋರಿಗೆ ಸಹಾಯ ಮಾಡಕ್ಕೆ ಯಾರು ಶಕ್ತರಾಗಿದ್ದಂತೆ ನೋಡ್ರ, ಯೇಸು ಕ್ರಿಸ್ತ ಏನಾಗಿದಾರಂತೆ, ಶಕ್ತರಾಗಿದ್ದಾರಂತೆ. ಹೆಂಗೆ ಆ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಯೇಸು ಕ್ರಿಸ್ತ ಬಂತು ಅಂತ ನೋಡ್ಬೇಕಾರೆ, ಅವ್ರು ಅನುಭವಿಸಿರೋಂಥ ಬಾಧೆಗಳ ಮುಖಾಂತರ ಏನ್ ಮಾಡಿದ್ರು, ಇನ್ನೊಬ್ರು ಮೈಂಡ್ ಸೆಟ್ ಅಪ್ ಏನ್ ಮಾಡಿದವರು, ಅವ್ರು ಅರ್ಥ ಮಾಡ್ಕೊಂಡ್ರು, ಓಹೋ ಶೋಧನೆ ಬಂದ್ರೆ ಹಿಂಗಿರ್ತದಪ್ಪ, ಹಂಗಾರೆ ಶೋಧನೆ ಬರ್ಬೇಕಾದ್ರೆ ನಮಗೆ ಇನ್ನೊಬ್ರು ಫೀಲಿಂಗ್ಸ್ ಏನಾಗ್ತದೆ ಅರ್ಥ ಆಗ್ತಾರೆ. ಅದಕ್ಕೋಸ್ಕರ ದೇವ್ರೇ ಮಾಡೋದು ಈ ಒಂದು ಕಹಿ ಆಗಿರೋಂಥ ಅನುಭವಗಳನ್ನ ಜೀವನದಲ್ಲಿ ಮಾಡೋದು ಪರ್ಮಿಟ್ ಮಾಡೋದು. ನೋಡಿ ಇನ್ನೊಂದು ವಚನ ಅದನ್ನ, 2 Corinthians 1:3 ನೋಡಿ, 2 Corinthians 1:3 ನೋಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು, ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ನೋಡ್ರ ಏನ್ರಿ ಹೇಳ್ತಾರಲ್ಲಿ, ದೇವರು ನಮ್ಮನ್ನ ಎಲ್ಲಾ ಕಷ್ಟದಲ್ಲಿ ಸಂತೈಸ್ತಾರಂತೆ. ಏನಕ್ಕೆ ಅನುಭವ ಕೊಡೋದು, ಕಷ್ಟಗಳಲ್ಲಿ ಸಂತೈಸಂತ ಒಂದು ದೇವರು ನಮ್ಗೆ ಯಾಕೆ ಸಂತೈಸ್ತಾರೆ ಅಂತಂದ್ರೆ, ನಾವು ಮತ್ತೊಬ್ರು ಏನ್ ಮಾಡ್ಲಿ ಇದೇ ತರ ಕಷ್ಟದಲ್ಲಿ ಇರ್ಬೇಕ್ರೆ ಸಂತೈಸ್ಲಿ ಅಂತಂದ್ಬಿಟ್ಟು. ಅದಕ್ಕೆ ನಮ್ಮ ಹಿರಿಯ ಸೋದರು ಹೇಳ್ಬೇಕಾರೆ, ದೇವ್ರನ್ನ ಸತ್ಯ ಕರೆದಿರೋದ್ನಲ್ಲಿ ಯಾರು ಜ್ಞಾನಿಗಳು ಬುದ್ಧಿವಂತರು ಶ್ರೀಮಂತರು ಯಾರನ್ನ ಏನ್ ಮಾಡಕ್ ಹೋಗಿಲ್ಲ, ದೇವ್ರ ಕರೆಕ್ ಹೋಗಿಲ್ಲ. ಅದ ಬದಲಾಗಿ ಲೋಕದಲ್ಲಿ ಎಂತ ಅಂದ್ಕೊಡ್ತಾರೆ, ಲೋವೆಸ್ಟ್ ಸ್ಟೇಟ್ ಅಲ್ಲಿ ಬಿದ್ದಿರೋಂಥವ್ರು, ತುಂಬಾ ಕೆಳಮಟ್ಟದಲ್ಲಿರೋರು, ಕಷ್ಟದಲ್ಲಿ ಸಂಕಟದಲ್ಲಿ ಬಡತನದಲ್ಲಿರೋದನ್ನೇ ದೇವ್ರ ಮಾಡಿ ಕರ್ತಾರೆ. ಯಾಕೆಂದ್ರೆ ಅವ್ರಿಗೆ ತುಂಬಾ ದುಃಖ ಜಾಸ್ತಿ ಇರ್ತಾರೆ ಅಲ್ಲ, ಎಲ್ಲಾರು ಕಷ್ಟಗಳೆಲ್ಲ ಏನಿರ್ತಾರೆ ಎಲ್ಲ ಅನುಭವಿಸಿರೋದ್ರಿಂದ ಅವ್ರಿಗೆ ಯಾರೋ ಒಬ್ರು ಪ್ರೀತಿ ನೋಡಿಸ್ಲಿ ಅಂತ ಕಾಯ್ತಾ ಇರ್ತಾರೆ. ಅವಾಗ ಯೇಸು ಕ್ರಿಸ್ತ ಅವ್ರಿಗೆ ಪ್ರೀತಿ ನೋಡಿಸ್ಬೇಕ್ರೆ ಆ ಪ್ರೀತಿಗೆ ಅಟ್ರಾಕ್ಟ್ ಆಗ್ತಾರೆ, ಅವಾಗ ಕ್ಯಾರೆಕ್ಟರ್ ಬೆಳೆಸ್ಕೊಂತಾರೆ. ಏನ್ ಕ್ಯಾರೆಕ್ಟರು, ಇವ್ರು ನಮ್ಗೆ ಕನಿಕರ ನೋಡ್ಸಿ ರೀತಿಲಿ ನಾವ್ ಮತ್ತೊಬ್ರಿಗೆ ನೋಡ್ಸ್ಬೇಕು ಕನಿಕರ ನೋಡ್ಸ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಾಕೊಬ್ಬಲ್ ಕೂಡ ನಮ್ಮ ಅಪೋಸ್ಟಲ್ ಯಾಕೊಬ್ ಕೂಡ ಹೇಳ್ತಾರಲ್ಲ, ಹೀ ದಟ್ ಶೋತ್ ಮರ್ಸಿ ಶಾಲ್ ಅಬ್ಟೇನ್ ಮರ್ಸಿ ಅಲ್ದ್ರ. ಅದಕ್ಕೆ ಎಲ್ಲಾ ನ್ಯಾಯ ಪ್ರಮಾಣದಲ್ಲಿ ದೊಡ್ಡದಾಗಿರುವಂತ ನ್ಯಾಯ ಪ್ರಮಾಣ ಯಾವುದೋ ಒಂದೇ ಒಂದು, ನೀವು ನೆರೆಯವ್ರನ್ನ ಏನ್ ಮಾಡಿ ನಿಮ್ ತರನೇ ನೀವು ಪ್ರೀತಿಸಿ. ಯೇಸು ಕ್ರಿಸ್ತ ಅದನ್ನ ಸಮರಿ ಮಾಡ್ಬಿಟ್ರು, ಲವ್ ಯುವರ್ ಬ್ರದರ್ನ್ ಅಂತ ಬಿಟ್ಟು, ದಟ್ ಈಸ್ ದ ಗೋಲ್ಡನ್ ಕಮ್ಯಾಂಡ್ಮೆಂಟ್ ಅಂದ್ಬಿಟ್ಟು. ಅದರ ರಾಜ್ಯ ಏನ್ರಿ ಒಂದು ಪ್ರಮಾಣ, ಅದು ದೈವಿಕ ಒಂದು ಎಲ್ಲ ಒಂದು ಪ್ರಮಾಣ ಅಂತ ಅಂದ್ಬಿಟ್ರೆ. ಏನಪ್ಪ ಪ್ರಮಾಣ ಅಂದ್ರೆ ಲವ್ ಆಫ್ ದ ಬ್ರದರ್ನ್. ಯಾಕೆ ಅಂದ್ರೆ ಈ ಒಂದು ಕಷ್ಟದಲ್ಲಿರೋದನ್ನ ಅರ್ಥ ಮಾಡ್ಕೊಳಕ್ಕೆ ದೇವರು ನಮ್ಗೆ ಮಾಡೋದು ಹಲವಾರು ಅನುಭವಗಳು ನಮ್ಗೆ ಕೊಡ್ತಾರೆ. ಅದಕ್ಕೆ ಬೈಬಲ್ ನೋಡಿಂತೀನಿ ಎಕ್ಸಾಂಪಲ್ಸ್, ಅನೇಕ ಎಕ್ಸಾಂಪಲ್ಸ್ ನೋಡ್ಬೋದು ಅದರ. ಈಗ ಏನ್ರಿ ನಾವು ಬೈಬಲ್ ಸತ್ಯವೇದಲ್ಲಿ ನೋಡೋದಂದ್ರೆ ಎಷ್ಟೋ ಜನ ಬಂಜೆ ಸ್ತ್ರೀಗಳು ಏನಾಗಿದ್ದಾರೆ ಇದಾರೆ ಅಲ್ವರ ಬೈಬಲ್ ಬಂಜೆ ಸ್ತ್ರೀಗಳು ಯಾರು ಇದ್ರೆ ಹೇಳ್ರಿ ಎಕ್ಸಾಂಪಲ್ ನೋಡೋಣ. ಮಕ್ಳು ಇಲ್ದಿರಂತ ಒಂದು ಸತ್ಯವೇದಲ್ಲಿ ಉದಾಹರಣೆಗಳು ಯಾರ ಇದಾರ? ಹನ್ನಾಳು, ಆಮೇಲೆ ಅಬ್ರಾಹ್ಮಿನ ಹೆಂಡತಿ, ಎಷ್ಟು ಜನ ಹೆಂಡತಿರು ಅದ್ರಲ್ಲಿ? ಯಾವ ಹೆಂಡತಿ? ಸಾರಳು. ವೆರಿ ಗುಡ್, ಸಾರಳು. ಆಮೇಲೆ ಎಲಿಜಬೆತ್. ಓಕೆ, ಜಕರಿಯನ ಒಂದು ಹೆಂಡತಿ ಎಲಿಜಬೆತ್. ಆಮೇಲೆ ಇನ್ಯಾರು? ಇಷ್ಟೇನಾ?
ಸಿಂಪ್ಸನ್ ತಾಯಿ. ಸಿಂಪ್ಸನ್ ತಾಯಿ, ವೆರಿ ಗುಡ್. ಆಮೇಲೆ ಹರಾಲ್ಡ್. ಹರಾಲ್ಡ್, ವೆರಿ ಗುಡ್. ಆಮೇಲೆ ಮುಖ್ಯವಾಗಿ ಬಿಟ್ಬಿಟ್ರಲ್ಲ, ಸ್ಯಾಮುಯೆಲ್ಲೋಡ ಅಮ್ಮ. ಸ್ಯಾಮುಯೆಲ್ಲೋಡ ಅಮ್ಮ. ಅಪ್ರಮ ಅನ್ನಾಳ್ ಯಾರು ಹೇಳ್ರಿ ಬೈಬಲ್ ಅಲ್ಲಿ? ಮುಖ್ಯವಾದ ಹೇಳ್ರಿ, ನೀವು ಮರ್ತೇ ಹೋಗ್ಬಿಟ್ರಿ. ಯೋಚನೆ ಮಾಡ್ರಿ, ಇವಾಗ ಯಾರು ಹೇಳ್ಕೊಂಡ್ ಬಂದ್ರಿ? ಆರ್ಡರ್ ಹೇಳ್ಕೊಂಡ್ ಬನ್ನಿ ಫಸ್ಟ್. ಜನಿಸಿಸ್ ಇಂದ ಯಾರಪ್ಪ ಇದಾರೆ? ಸಾರಾಳು. ಸಾರಾಳು. ಆಮೇಲೆ ಹಾ ನೆಕ್ಸ್ಟ್, ವೆರಿ ಗುಡ್. ಸಾರ ಆಯ್ತು. ನೆಕ್ಸ್ಟ್ ರಾಹೇಲಳು. ಹಾ ನೋಡ್ರ, ಮೇನ್ ಬಿಟ್ಟೇ ಬಿಟ್ರಲ್ಲ ರಾಹೇಲಳು. ಅಲ್ವರ ರಾಹೇಲ್ಗೆ ಅಕ್ಕ ಹೇಳ್ತಾಳೆ. ಏನು ಅಕ್ಕನ ಹೆಸರು? ಲೇಹಾ. ಲೇಹಾ ಅಲ್ವರ ಯಾಕೋಬು? ಫಸ್ಟ್ ಯಾರ್ದ ಮದ್ವೆ ಮಾಡ್ಕೊಂತಾನೆ? ಲೇಹಾನ ಮದ್ವೆ ಮಾಡ್ಕೊಂತಾನೆ, ಮೋಸ ಮಾಡ್ಬಿಟ್ಟಿದ್ರೆ. ಅವ್ನು ಯಾರ್ದ ಮಾಡ್ಕೊಂತಾನೆ? ರಾಹೇಲ್ನ ಮಾಡ್ಕೊಂತಾನೆ. ಅಲ್ವರ ದೇವ್ರು ಯಾರ ಗರ್ಭನ ಮೊದಲು ತೆಗಿತಾರೆ? ಲೇಹಾ. ಯಾಕೆ ರಾಹೇಲ್ ಗರ್ಭನ? ಯಾರಿಗೆ ಮೊದ್ಲು ಮಕ್ಳು ಹುಟ್ಟಿದ್ದು? ರಾಹೇಲ್ಗೆ ಲೇಹಾಗ? ಅಲ್ವರ ಎಲ್ಲ ನಿಮ್ ಪಕ್ಕದ ಮನೆ ಅಂತ ರಾಹೇಲ್ ಬಗ್ಗೆ ಹೇಳ್ಬಿಟ್ಟಿರ, ಬೈಬಲ್ ಅಂತ ರಾಹೇಲ್ ಬಗ್ಗೆ ಹೇಳ್ರಿ. ಅಲ್ವರ ಫಸ್ಟ್ ಓಪನ್ ಮಾಡಿದ್ದು ಲೇಹಾಗೆ ಮಕ್ಳು. ಯಾಕೆ ಯಾಕೆ ಲೇಹಾಗೆ ದೇವ್ರು ಮೊದ್ಲು ಕೊಡ್ತಾರೆ ಮಕ್ಳು, ರಾಹೇಲ್ ಯಾಕೆ ಕೊಡಲ್ಲ? ಯಾಕೊಬ್ಬ ಲೇಹಳನ್ನ ಪ್ರೀತಿ ಮಾಡ್ತಿರಲ್ಲ. ರಾಹೇಲ್ ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ಬೈಬಲ್ ಹೋದ್ರೆ ದೇವರು ಆಕೆಯ ಪ್ರಾರ್ಥನೆನ ಕೇಳಿ ಕಷ್ಟ ಸಂಕಟನ ನೋಡಿ ಕನಿಕರ ಇಟ್ಟು ಗರ್ಭನ ತೆರೀತಾರೆ ಅಂತ ಸತ್ಯವೇದ ಸ್ಪಷ್ಟವಾಗಿ ಕೊಟ್ಟವ್ರೆ. ಅಂದ್ರೆ ಏನ್ ಗೊತ್ತಾ ಮೀನಿಗು, ಇದು ಏನಕ್ಕೆ ಅಲ್ಲಿ ಆ ವಾರ್ತೆಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಆ ಕಷ್ಟದಲ್ಲಿರೋರು ದುಃಖದಲ್ಲಿರೋರು ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಂತವ್ರೆ ದೇವ್ರು. ಇವಾಗ ಯೋಚನೆ ಮಾಡಿಂತೀನಿ, ಇವಾಗ ರಾಹೇಲ್ಗೆ ಈ ತರ ಆಶೀರ್ವಾದ ಮಾಡ್ಬೇಕಾರೆ, ಸಾರಿ ಲೇಹಾಗೆ ಈ ತರ ಆಶೀರ್ವಾದ ಮಾಡ್ಬೇಕಾರೆ ಅವ್ಳಿಗೆ ಏನಾಗಿರ್ತದೆ? ಓ ಗರ್ಭದಲ್ಲಿ ಮಕ್ಳು ಓಡ್ತಿರಂತ ಅವ್ರು ಹೆಂಗಸರು ಒಂದು ಕಷ್ಟ ಹೆಂಗಿರ್ತದೆ ಅಂತ ಏನಾಗಿರ್ತದೆ ಅವ್ಳಿಗೆ ಗೊತ್ತಾಗಿರ್ತದೆ. ಅದೇ ತರ ಇವಾಗ ಏನು ಮಕ್ಳ ಮೇಲೆ ಮಕ್ಳು ಯಾರಿಗೆ? ಲೇಹಾಗೆ. ರೇಹಾಲ್ಗೆ, ರಾಹೇಲ್ಗೆ ಏನಿರಲ್ಲ ಮಕ್ಳು? ಇರೋದಿಲ್ಲ ಅಲ್ವರ. ಅವಾಗ ಏನ್ ಮಾಡ್ತಾರೆ ಇಬ್ರು ಮಾತುಕತೆ ಮಾತಾಡ್ಕೊಂತಾರೆ ಅಲ್ವರ. ಅವಾಗ ಏನ್ ಮಾಡ್ತಾರೆ ದೇವ್ರು, ಎಷ್ಟೋ ದಿನಗಳ ಆಮೇಲೆ ಯಾರು ಗರ್ಭನ ತೆಗಿತಾರೆ? ರಾಹೇಲ್ ಗರ್ಭನ ಏನ್ ಮಾಡ್ತಾರೆ ತೆರೀತಾರೆ. ಇವಾಗ ಯೋಚನೆ ಮಾಡಿ, ಕೊಟ್ಟಂತ ಕಹಿಯಾದ ಅನುಭವದಲ್ಲಿ ರಾಹೇಲ್ ಪಾಠ ಕಲ್ತಿರ್ತಲ್ಲ ಇಲ್ವಾ? ಕಲ್ತಿರ್ತಾಳೆ ಅಲ್ವರ. ಅದು ಮಾತ್ರ ಅಲ್ಲ, ಆ ಕನಿಕರ ಉಳ್ಳಂತ ಮನೋಭಾವನ ಅವಳು ಬೆಳೆಸ್ಕೊಂಡಿರ್ತಲ್ಲ ಇಲ್ವಾ? ಇವಾಗ ಯೋಚನೆ ಮಾಡಿಂತೀನಿ ಏನ್ರಿ, ಇವಾಗ ಈ ತರ ಬಂಜೆ ಆಗಿರಂತ ಸ್ತ್ರೀಗಳ ಮೈಂಡ್ ನ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಹಂಗಾರೆ ರಾಹೇಲ್ ಅಂತವ್ರು, ಲೇಹಾ ಅಂತವ್ರು, ರೆಬೆಕಾ ಅಂತವ್ರು, ಸಾರಾ ಅಂತವ್ರು. ಬೈಬಲ್ ನಲ್ಲಿ ದೊಡ್ಡ ದೊಡ್ಡ ಎಲ್ಲ ಪಿತೃಗಳ ಹೆಂಡತಿಗಳು ನೋಡ್ರಿ, ಯಾರಿಗೂ ಇದೆ ಎಲ್ಲ ಕೇಸ್ಗಳು. ಯಾರು ಏನ್ರಿ ಇಮ್ಮಿಡಿಯೇಟ್ ಆಗಿ ಮಕ್ಳು ಹುಟ್ಟಿ ಅಂತ ಒಂದು ರೆಕಾರ್ಡ್ ತುಂಬಾ ರೇರ್. ಸಿಂಪ್ಸನ್ ತಗೊಳ್ಳಿ ಅಲ್ವರ ಏನ್ರಿ. ಆಮೇಲೆ ಯಾರಪ್ಪ ಯಾರು, ಜೋಸೆಫ್, ಬೆಂಜಮೀನು ಅಲ್ವರ, ಜೀಸಸ್ ಕ್ರೈಸ್ಟ್. ಅವ್ರ ತಾಯಿ ಏನ್ ಮಾಡ್ತಾರೆ ಆ ಕಾಲದಲ್ಲಿ, ಎಷ್ಟು ಜನ ಸ್ತ್ರೀಗಳು ವೇಟ್ ಮಾಡ್ತಾರೆ ಅಂತ. ದೇವ್ರು ಏನ್ ಮಾಡ್ತಾರೆ, ಮರಿಯಾಳ್ ಏನ್ ಮಾಡ್ತಾರೆ, ಆಯ್ಕೆ ಏನ್ ಮಾಡ್ತಾರೆ? ನೀವ್ ಹೇಳ್ದಲ್ಲ ಎಲಿಜಬೆತ್, ಅನ್ನಾಳು ಅಲ್ವರ. ಏನ್ ಎಕ್ಸಾಂಪಲ್ಸ್ ನೋಡ್ರಿ ಅಂತೀನಿ. ಆಮೇಲೆ ಯಾಕ ರೆಬೆಕಾ, ರೆಬೆಕಾ ಹೆಂಗ್ ಮಗು ಹುಟ್ಟಿದ್ದು ಅಂದ್ರೆ, ಇಸಾಕನ ಒಂದು ಪ್ರಾರ್ಥನೆ ಕೇಳಿ ದೇವ್ರೇನ್ ಮಾಡ್ತಾರೆ, ರೆಬೆಕಾಳ ಗರ್ಭನ ತೆರೀತಾರೆ ಅಂತ ಹೇಳ್ತಾರೆ. ಇವೆಲ್ಲ ನೋಡ್ಬೇಕಾರೆ ಏನಂದ್ರೆ, ಅವ್ರಿಗೇನ್ ಈ ತರ ಫೀಲಿಂಗ್ಸ್ ಕೊಟ್ಟಿದ್ದು ಅಂತಂದ್ರೆ, ಆ ಕಷ್ಟದಲ್ಲಿ ದುಃಖದಲ್ಲಿ ಇನ್ನೊಬ್ರು ದುಃಖ ಏನ್ ಮಾಡ್ಲಿ ಅವ್ರ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ. ಅದಕ್ಕೆ ನಾವು ಬೈಬಲ್ ನೋಡ್ಬೇಕಾರೆ ಏನಂತ ನೋಡ್ತೀನಿ ಅಂತಂದ್ರೆ, ಈ ದುಃಖಗಳನ್ನ ಅರ್ಥ ಮಾಡ್ಕೊಳ್ಬೇಕ ಪ್ರಸಂಗ ಏನ್ ಹೇಳ್ತಾನೆ, ಯಾರ ಮನೆಗೆ ಹೋಗೋದ್ ಬಿಟ್ರೋ? ಮರಣದ ಮನೆಗೆ. ಮೀಟಾಗ ಓಡೋಗ್ತೀರಿ, ಕೇಕ್ ಕಟ್ ಮಾಡ್ತಾರೆ, ಬಿರಿಯಾನಿ ಸಿಗ್ತಾರೆ ಅಂದ್ಬಿಟ್ಟು. ಬೈಬಲ್ ಹೇಳ್ತಾರೆ ಯಾರ ಮನೆಗೆ ಹೋಗ್ಬೇಕು ಫಸ್ಟ್? ಮರಣದ ಮನೆ, ದುಃಖದ ಮನೆ ಅಂದ್ರೆ. ಯಾಕೆಂದ್ರೆ ಏನ್ರಿ, ಸುಖ ಸಂತೋಷ ಇರ್ಬೇಕಾರೆ ಎಲ್ಲರೂ ಇರ್ತಾರೆ, ದುಃಖದಲ್ಲಿ ಇರ್ಬೇಕಾರೆ ಯಾರಿರ್ಲಿ ನೋಡಿರ್ತೀನಿ. ಆ ಟೈಮಲ್ಲಿ ಏನಾಗಿರ್ಬೇಕು, ಜೊತೆಗೆ ಏನಾಗಿರ್ಬೇಕು, ನಾವಿರ್ಬೇಕು ಅಲ್ವರ. ಈ ಒಂದು ಏನ್ರಿ ಅನುಭವಗಳನ್ನೇ ದೇವ್ರ ಏನ್ ಮಾಡ್ತಾರೆ ನಮ್ ಜೀವಿತದಲ್ಲಿ ಕೊಡ್ತಾರ. ಒಬ್ಬೊಬ್ರನ್ನ ಏನ್ ಮಾಡ್ಲಿ ಅರ್ಥ ಮಾಡ್ಕೊಳ್ಳಿ. ಅದ್ ಹೇಳ್ತಲ್ಲ ಕೊರಿಂಥಲ್ಲಿ ಏನಂತ ನೋಡಿದ್ರೆ, ಮತ್ತೊಬ್ರನ್ನ ಏನ್ರಿ ಸಂತೈಸೋದಕ್ಕೆ ದೇವ್ರ ಏನ್ ನೋಡ್ತಾರೆ ನಮ್ಗೆ. ಮೇನ್ ಇದೇ ಥಿಯರಿ, ಕಾನ್ಸಿಕ್ರೇಷನ್ ಕಾನ್ಸೆಪ್ಟ್ ಗಾಸ್ಪಲ್ ಏಜ್ ಅಲ್ಲಿ. ದೇವ್ರು ಏನಕ್ಕೆ ನಮ್ಗೆ ಕಷ್ಟ ಸಂಕಟಗಳು ಎಲ್ಲ ಕೊಡ್ತಾರೆ ಅಂತಂದ್ರೆ, ಎಲ್ಲ ಇದೇ ಕಾರಣ. ಅದಕ್ಕೆ ನೋಡಿ ಇವಾಗ ನಮ್ಗೆ ಅಲ್ಲಿ ಬೈಬಲ್ ಓದ್ಬೇಕಾರೆ, ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಏನ್ರಿ ಶ್ರೀಮಂತರು ಇದ್ರು,
ಯಾರೋ ಕೊರ್ನೆಲಿಯಸ್ ಅಂತಾರು, ಏನ್ರಿ ಶ್ರೀಮಂತಿಕೆ, ಅದರ ಕಾಣಿಕೆ ಕೊಡೋದಲ್ಲೇ ಕೊರತೆನೇ ಇಲ್ಲ. ಅದೇ ತರ ನೋಡ್ಬೇಕ್ರೆ ಕೊರತೆಲಿ ಯಾರು ಇದ್ರು ಇದ್ರು ಯಾರೋ ಕುರಿತ ಸಭೆ ಏನಾಗಿತ್ತಂತೆ ಬೈಬಲ್ ಓದ್ಬೇಕಾದ್ರೆ ಕುರಿತ ಸಭೆ ಏನ್ ಮಾಡ್ತಾರಂತೆ, ಕಷ್ಟದಲ್ಲಿ ಏನ್ ಮಾಡ್ತಾರ ಅವ್ರು ಕೊಡ್ತಾರೆ ಅಲ್ವರ. ಆಮೇಲೆ ಏನ್ರಿ ಮ್ಯಾಸಿಡೋನಿಯಾ ಚರ್ಚ್ ಬಡತನದಲ್ಲಿ ಏನ್ ಮಾಡ್ತಾರ ಅವರು ಯಾರಿಗೆ ಸಹಾಯ ಮಾಡ್ತಾರೆ, ಅಪೋಸ್ಟಲ್ ಪೌಲ್ಗೆ ಸಹಾಯ ಮಾಡ್ತಾರೆ. ಅಪೋಸ್ಟಲ್ ಪೌಲು ಎಂಥ ದೊಡ್ಡ ಶ್ರೀಮಂತರು, ಅವ್ರು ಏನಾಗ್ಬಿಡ್ತಾರೆ, ಏನ್ ಕೆಲಸ ಮಾಡ್ತಾರೆ ಅಪೋಸ್ಟಲ್ ಪೌಲು ಅಲ್ವರ, ಟೆಂಟ್ ಮೇಕರ್, ಬಟ್ಟೆ ಒಲಿಯರ್, ಟೇಲರಿಂಗ್ ಕೆಲಸ, ಟೈಲರಿಂಗ್ ಕೆಲಸ ಮಾಡಿ ಅದ್ರಲ್ಲಿ ಬರೋಂಥ ಕೂಲಿ ಮತ್ತೊಬ್ರಿಗೆ ಏನು ಮಾಡ್ತಾರಂತೆ ಅವರು ವರದಾನ ಮಾಡ್ತಾರೆ. ಏನಕ್ಕೆ ಏನಕ್ಕೆ ದೇವ್ರು ಅಷ್ಟೊಂದು ಕಷ್ಟಪಟ್ಟಿದ್ದು ಅಪೋಸ್ಟಲ್ ಪೌಲ್ಗೆ ಎಷ್ಟು ಪವಿತ್ರ ಆತ್ಮನಿಗೆ ಫಿಲ್ ವಿತ್ ಹೋಲಿಸ್ಬಿಟ್ಟು ಇಮ್ಯಾಜಿನ್ ಮಾಡಿ ಅಪೋಸ್ಟಲ್ ಪೌಲ್ ಮಾತಾಡ ಹೆಂಗೆ ಮಾತಾಡ್ತಾರೆ ಸಬ್ಜೆಕ್ಟ್ಗಳು ಕೇಳಿದ್ರೆ ನೈಟೆಲ್ಲ ಕೇಳೋರು ಬೈಬಲ್ ಐತಲ್ಲ, ನೈಟೆಲ್ಲ ಕೇಳ್ತಾ ಇದ್ದು ಕೂತ್ಕೊಂಡು ಕಿಟಕಿಯಲ್ಲ ಒಬ್ಬರು ತಪ್ಪಕೊಂಡು ಬಿದ್ದಿರ್ತಾರಲ್ಲ ಯೂಟಿಕಸ್, ಹಂಗಾರೆ ಏನು ನೈಟೆಲ್ಲ ಕೇಳೋರೆ ಸಬ್ಜೆಕ್ಟ್ ಹೆಂಗಿತ್ತಂತೆ. ಹಾ ಯೇಸು ಕ್ರಿಸ್ತನ ಅಡವಿಯಲ್ಲಿ ಇರ್ಬೇಕ್ರೆ 40 ದಿವಸ ಹೋಗಿದ್ ಗೊತ್ತಾಗಿಲ್ಲ, ಇವರು ಕೂಡ ರಾತ್ರಿ ಎಲ್ಲ ವಾಕ್ಯ ಕೇಳಿದ್ ಏನಾಗಿಲ್ಲ ಗಮನನೇ ಗೊತ್ತಾಗಿಲ್ಲ. ಆ ತರ ವಾಕ್ಯನ ಏನ್ ಮಾತಾಡಿರ್ಬೇಕು ಅವರು ಮಾತಾಡಿರ್ಬೇಕು ಅಲ್ವರ. ಹಂಗಾದ್ರೆ ಅವ್ರ ಕಷ್ಟ ಏನಕ್ಕೆ ಬಿಟ್ರು ಇಂಥ ಸೇವಕರುಗಳಿಗೆ, ಅಂದ್ರೆ ಈ ಕಷ್ಟದಲ್ಲಿ ಮತ್ತೊಬ್ರು ದುಃಖನ ಅರ್ಥ ಮಾಡ್ಕೊಂಡು ಅವ್ರಿಗೇನ್ ಮಾಡ್ಲಿ ಸಹಾಯ ಮಾಡಕ್ ಏನ್ ಮಾಡ್ಲಿ ಮುಂದೆ ಬರ್ಲಿ ಅಂತ ಅದಕ್ಕೆ ಏನ್ ಮಾಡಿ ದೇವರ ಜೀವಿತದಲ್ಲಿ ಕಷ್ಟ ಸಂಕಟಗಳನ್ನ ಕೊಟ್ಟಿರೋದು. ಅದಕ್ಕೆ ಇವ ನಾವೇನಾಗಿದ್ರಿ ಯಾಜಕರು, ಮಹಾಯಾಜಕರು ಅಲ್ರ, ನಮ್ಮ ಯೇಸುಕ್ರಿಸ್ತ ಮಹಾಯಾಜಕರು. ನಾವೇನಾಗಿದ್ರಿ ಆ ಯಾಜಕರಿಗೆ ಏನಾಗಿದ್ರಿ ದೇಹಕ್ಕೆ ಇವಾಗ ಅಂಗವಾಗಿದ್ರಿ. ಇವಾಗ ನಾವೇನ್ ಮಾಡ್ಬೇಕು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ ಜೀವನದಲ್ಲಿ ಏನ್ ಬೇಕು, ಕಷ್ಟ ಸಂಕಟ ತೊಂದರೆಗಳು ಏನಾಗ್ಬೇಕು, ಬೇಕೇ ಬೇಕು ಅನುಭವಗಳು ಬೇಕು ಅಲ್ಲ, ಎಕ್ಸ್ಪೀರಿಯನ್ಸಸ್ ಬೇಕು ಅನ್ನಿತೀನಿ. ಇವಾಗ ಎಕ್ಸ್ಪೀರಿಯನ್ಸಸ್ ಇದ್ದಾಗ ನಾವೇನ್ ಮಾಡ್ತೀರಿ ಅಲ್ಲ ನಮ್ಮ ಪಾಠ ಕಲಿತೀರ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಿ ಇನ್ನೊಂದ್ ಸತಿ ಏನ್ ಮಾಡಕ್ ಹೋಗಲ್ಲ, ಆ ಮಿಸ್ಟೇಕ್ಸ್ ಗಳು ಮಾಡಕ್ ಹೋಗಲ್ಲ. ಆ ಎಕ್ಸ್ಪೀರಿಯನ್ಸ್ ಇಂದ ಏನ್ ಮಾಡ್ತೀರಿ ಮತ್ತೊಬ್ರಿಗೆ ಏನ್ ಮಾಡ್ತೀರಿ ಕನಿಕರ ನಾವೇನ್ ಮಾಡ್ತೀವಿ ದಯೇನ್ ಏನ್ ಮಾಡ್ತೀವಿ ನಾವು ನೋಡ್ಸೋದಕ್ಕೆ ಏನ್ ಮಾಡ್ತೀವಿ ಶುರು ಮಾಡ್ತೀವಿ. ಇದಕ್ಕೆ ದೇವ್ರ ಟೆರಿಬಲ್ ಎಕ್ಸ್ಪೀರಿಯನ್ಸಸ್ ಕೊಡೋದು ದೇವ್ರ ಮಕ್ಳ ಜೀವಿತಗಳಲ್ಲಿ ಅದರ ಏನ್ ಮಾಡ್ತಾರೆ ಭಯಂಕರ ಆಗಿರೋಂತ ಅನುಭವಗಳನ್ನ ಕೊಡ್ತಾರೆ ಅದರ. ಆ ಅನುಭವದಲ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಪಾಠಗಳನ್ನ ಏನ್ ಮಾಡ್ಲಿ ಅವರು ಅವ್ರ ಕಲೀಲಿ ಅಂತ ಅದಕ್ಕೆ ಹೇಳ್ತಾರೆ ಗೊತ್ತಾ, ಅಪೋಸ್ಟಲ್ ಪೌಲ್ ಹೇಳ್ಬೇಕು ಹೇಳ್ತಾರೆ ಲೋಕದಲ್ಲಿ ಹೆಂಗಿದಿರಂತೆ ಕಸವೆಂತೋ ಅನ್ನ ಹೇಳ್ತಾರೆ ಇದ್ರಿ ಲೋಕವೋ ಲೋಕದ ಕಸವೆಂತೋ ನಾವೇನಾಗಿದ್ದೀರಿ ಇದ್ರಿ ಅದರ ವಿ ಕೌಂಟೆಡ್ ಆಸ್ ಲಾಸ್ ಅಂಡ್ ಡಂಗ್ ಆಫ್ ದಿಸ್ ಅರ್ತ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ. ಯಾಕೆ ಅಂದ್ರೆ ಈ ತರ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನಾವು ಕಲಿಯಂತ ತುಂಬಾ ಏನಾಗಿದೆ ಅಲ್ಲಿ ಇದೆ. ಅದಕ್ಕೆ ಇದು ಏನಕ್ಕೆ ಯಾಜಕ ವರ್ಗಕ್ಕೆ ಕಂಪೇರ್ ಮಾಡ್ತಾರೆ ಅಂತ ನೋಡ್ರಿ ಹೇಳ್ತಾರೆ ಹೀಬ್ರೂಸ್ 4 chapter 16th ತೋರ್ಸೋದು ಏನ್ತೀರಿ ಹೀಬ್ರೂಸ್ 4:16. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಬರೋಣ ಅಂತ ಹೇಳ್ತಾರೆ. ಯಾಕೆ ಧೈರ್ಯದಿಂದ ಬರೋಣ ಅಂತ ಹೇಳ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ಏನ್ ಮಾಡೋದ್ರೆ ಏನೇ ಒಂದು ತಪ್ಪು ಮಾಡಿದ್ರೆ ಪಾಪ ಮಾಡ್ಬಿಟ್ರೆ ಇಮ್ಮಿಡಿಯೇಟ್ ಎಲ್ಗೆ ಹೋಗ್ಬೇಕು, ಮಹಾಯಾಜಕನ ಹತ್ರ ಬಲಿ ತೊಗೊಳ್ಬೇಕು. ಈ ಮಹಾಯಾಜಕನ ಹತ್ರ ಬಲಿ ತೊಗೊಂಡ್ರೆ ಮಹಾಯಾಜಕ ಏನ್ ಮಾಡ್ತಾನೆ ಕೇಳ್ತಾನೆ, ಬಲಿ ಸುಮ್ಮನೆ ಕೊಟ್ಬಿಟ್ಟು ತಣಿದ ತಕ್ಷಣ ತಗೊಂಡ್ಬಿಟ್ಟು ಹಂಗೆ ಬಲಿಬಿಟ್ಟು ಇಪ್ಪಿಟ್ಟು ಕಟ್ ಮಾಡ್ಬಿಟ್ಟು ಕೊಟ್ಬಿಡೋದಲ್ಲ. ಫಸ್ಟ್ ಕಾರಣ ಕೇಳ್ಬೇಕು, ಏನ್ಕಪ್ಪ ಬಲಿ ಪಿಡ್ತಾನಿ ಬಲಿ ತಂದಿದ್ಯಾ, ಯಾಕೆ ಕುರಿ ಮರಿ ತಂದಿದ್ಯಾ, ಯಾಕೆ ಪರವಳ ತಂದಿದ್ಯಾ, ಯಾಕೆ ದಗನ ಬಲಿ ತಂದಿದ್ಯಾ, ಯಾಕೆ ದವಸ ಧಾನ್ಯಗಳು ಬಲಿ ತಂದಿ, ಯಾಕೆ ಏನ್ ಕಾರಣ ಅಂತ ಹೇಳ್ಬೇಕಾ ಅವ್ನ ಏನ್ ಮಾಡ್ಬೇಕು ಎಲ್ಲ ಡೀಟೇಲ್ಸ್ ಹೇಳ್ಬೇಕು. ಸುಳ್ಳು ಹೇಳಂಗಿಲ್ಲ, ಅವಾಗ ಅವ್ನ ಇವನ್ ಫೀಲಿಂಗ್ಸ್ ಎಲ್ಲ ಅಂತ ಹಂಚ್ಕೊಂತಾನೆ ಅಂತಂದ್ರೆ ಅಲ್ಲಿ ಯಾಜಕ ಹೆಂಗಿರ್ಬೇಕು, ಕರುಣೆ ನೋಡ್ಸಂತವ್ನು ಇರ್ಬೇಕು. ಆದ್ರೆ ಆ ಕಾಲದಲ್ಲಿ ಅಂತ ಮನುಷ್ಯಗಳೆಲ್ಲ ಹೆಂಗಿದ್ರು ಅಂದ್ರೆ ಏನ್ ಕರುಣೆ ನೋಡ್ಸೋದು, ದಿನಾ ಒಬ್ರು ಬಲಿತಂತಂದೆ ಕೊಡ್ರ ನೀ ಕೊಟ್ಟಿದ್ನ ತಂದ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕ್ಬಿಡೋರು. ಆ ಫೀಲಿಂಗ್ಸ್ ಗಳಿಗೆ ಆ ದುಃಖಗಳನ್ನ ಹಂಚ್ಕೊಂಬೇಕಾದ್ರೆ ಪ್ರಾಪರ್ ಆಗಿ ಸೊಲ್ಯೂಷನ್ ಕೊಡಕ್ ಏನಾಗಿಲ್ಲ, ಯಾರು ಅಲ್ಲಿ ಇರ್ಲಿಲ್ಲ ಅಲ್ವರ. ಅದಕ್ಕೆ ಏನಾಯ್ತು, ಆ ಯಾಜಕ ವರ್ಗ ಫೇಲ್ ಆಗೋಯ್ತು. ಇವಾಗ ದೇವ್ರೇನ್ ಮಾಡ್ತಾರೆ, ಇನ್ನೊಂದು ಯಾಜಕ ವರ್ಗ ಸೆಲೆಕ್ಷನ್ ಮಾಡ್ತಾರೆ. ಅವ್ರು ಹೆಂಗಿರ್ಬೇಕು ಅಂದ್ರೆ ಈ ತರ ಫೇಲ್ಯೂರ್ ಆಗ್ಬಾರ್ದು ಅಲ್ವರ. ಹೆಂಗಿರ್ಬೇಕು ಅಂದ್ರೆ ಇವ್ರ ಹತ್ರಕ್ಕೆ ಯಾರ ಕನಿಕರೆ ಬೇಡ್ಕೊಳೋದಕ್ಕೆ ಕನಿಕರನ ನೋಡಿಸ್ಲಿ ಅಂತ ಬಿಟ್ಟು ಎದುರು ನೋಡ್ಕೊಂಡು ಬರ್ತಾರೋ ಅವ್ರಿಗೆ ಕನಿಕರ ನೋಡೋಕೆ ಯಾವತ್ತು ಸಿದ್ಧವಾಗಿರೋಂತ ಕ್ಲಾಸ್ ಆಫ್ ಪೀಪಲ್ನೇ ದೇವ್ರ ಇವತ್ತು ಏನ್ ಮಾಡ್ತಾರ ಅದು ಸೆಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ಯಾರೋ ಒಬ್ರು ತಪ್ಪು ಮಾಡಿದ್ರೆ ನೀವು ಎಷ್ಟು ಶಂಶಿ ಅಂತ ಹೇಳ್ತಾರೆ ಬೈಬಲ್ನಲ್ಲಿ. ಯಾಕೆ ಹೇಳಪ್ಪತ್ತು ಅಂತ ಹೇಳೋದು ಅಂತಂದ್ರೆ ಏನ್ರಿ ಅನ್ಲಿಮಿಟೆಡ್ ಅಂದ್ರೆ ಶಂಸಂತ ಒಂದು ಗುಣ ನಿಮ್ಮಲ್ಲಿ ಏನಾಗ್ಲಿ ಯಾವತ್ತೋ ಇರ್ಲಿ ಅಂತ ಅಂತವ್ರಿಗೇನೆ ದೇವರ ರಾಜ್ಯದಲ್ಲಿ ಸಿಂಹಾಸನ ಕೂತ್ಕೊಂಡು ಆಳ್ವಿಕೆ ಮಾಡಕೇನ್ರಿ ಒಂದು ಕೃಪೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ತರ ಅನುಭವಗಳು ಎಕ್ಸ್ಪೀರಿಯನ್ಸಸ್ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ, ತುಂಬಾ ಸಂತೋಷ ಪಡ್ಬೇಕು. ಯಾಕೆ ಅಂತಂದ್ರೆ ಇದೆಲ್ಲ ಸೈನ್ ಸೂಚನೆ, ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ರಿ, ಕ್ರಿಸ್ತನ ಹೆಜ್ಜೆ ಜಡೆಯಲ್ಲಿ ಏನ್ ಮಾಡ್ತಾ ಇದ್ರಿ,
ನಡೀತಾರೆ. ಅದಕ್ಕೆ ನಮ್ಮ ಎಕ್ಸ್ಪೀರಿಯನ್ಸಸ್ಗಳು ಕ್ರಿಸ್ತನ ಅನುಭವಕ್ಕೆ ತುಂಬಾ ಹತ್ರವಾಗಿತ್ತು ಅಂದ್ರೆ ನಾವು ತುಂಬಾ ಏನ್ ಮಾಡ್ಕೋ ಖುಷಿ ಪಡ್ಬೇಕು. ನೋಡಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಅಪೊಸ್ತಲಸ್ ಇದ್ದಲ್ಲಪ್ಪ, 12 ಜನ ಅಪೊಸ್ತಲಸ್ ಇದ್ರು, 12 ಜನ ಅಪೊಸ್ತಲಸ್ ಅಲ್ಲಿ ನಾವು ಯೇಸು ಕ್ರಿಸ್ತನ ಒಂದು ಜೆರಾಕ್ಸ್ ಆಗಿ ಯಾರನ್ನ ಹೇಳ್ಬೋದು ಹೇಳ್ರಿ? 12 ಜನ ಅಪೊಸ್ತಲಸ್ ಅಲ್ಲಿ ಯೇಸು ಕ್ರಿಸ್ತನ್ಗೆ ತುಂಬಾ ಹತ್ರವಾಗಿದ್ದವರು ಅಂತ ನಾವು ಯಾರನ್ನ ಹೇಳ್ಬೋದು? ಯೋಹಾನ ಪೌಲ್ ಹೇಳ್ತೀರಾ, ಯೋಹಾನ ಹೇಳ್ತೀರಾ? ಯೋಹಾನ ಅಂತ ಹೇಳ್ತೀರಾ, ಪೌಲ್ ಅಂತ ಹೇಳ್ತೀರಾ? ಪೌಲ್ ಯೋಹಾನ ತುಂಬಾ ಕಷ್ಟಪಟ್ಟಿದ್ದ ಪೌಲ್ ಅಲ್ವರ. ನಾವು ಅಧಿಕವಾಗಿ ಹೇಳೋದು ಯಾರಿಗೆ ಹೇಳ್ತೀರಿ ಅಂದ್ರೆ ಅಪೋಸ್ಟಲ್ ಪೌಲ್ಗೆ ಏನ್ ಮಾಡ್ತೀರಿ ಹೇಳ್ತೀರಿ? ಯೋಹಾನ ಇಲ್ಲ ಅಂತಿಲ್ಲ, ಯೋಹಾನಗಿದೆ, ಆದ್ರೆ ಅನುಭವಗಳು ಎಕ್ಸ್ಪೀರಿಯನ್ಸಸ್ ಕ್ರೈಸ್ಟ್ಗೆ ಬಂದಂತ ಎಲ್ಲಾ ರೀತಿಯ ಅನುಭವಗಳು ಅಧಿಕವಾಗಿ ಯಾರಿಗೆ ಬಂದಿದ್ದು ಅಂತ ಸತ್ಯವಾಗಿ ನೋಡ್ತಾರೆ ಯೋಹಾನ ಅಲ್ಲ, ಯೋಹಾನ್ಗೆ ಬಂದಿದೆ ಇಲ್ಲ ಅಂತಿಲ್ಲ, ಆದ್ರೆ ಅದಕ್ಕಿಂತ ಮೇಲಾಗಿ ಯಾರಿಗೆ ಬಂದಿದೆ? ಯೇಸುಕ್ರಿಸ್ತ ಹೇಳ್ತಾರಲ್ಲ ದಮಸ್ಕಸ್ ಹೋಗ್ಬೇಕಾದ್ರೆ ಯೇಸುಕ್ರಿಸ್ತ ಅಪೋಸ್ಟಲ್ ಪೌಲ್ಗೆ ಕಾಣಿಸ್ಕೊಬೇಕಾದ್ರೆ ಏನ್ ಹೇಳ್ತಾರೆ? ಐ ಶಾಲ್ ಶೋ ಯು ಹೌ ಮಚ್ ಯು ನೀಡ್ ಟು ಸಫರ್ ಫಾರ್ ಮೀ ಅಂತ ಹೇಳ್ತಾರೆ. ನನಗಾಗೆ ನೀನ್ ಎಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕು, ಬಾ ನೀನ್ ನೋಡಿಸ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ. ಹಾ ಹೇಳ್ಬಿಟ್ಟು ಅಪೋಸ್ಟಲ್ ಪೌಲ್ ಏನ್ ಮಾಡೋದು ಯೇಸು ಕ್ರಿಸ್ತ ಕರಿಯೋದು. ಅಂದ್ರೆ ಹೆಂಗ ಗೊತ್ತಾ ಮೀನಿಂಗು, ಯೋಚನೆ ಮಾಡಿ. ಇವಾಗ ನಮ್ಗೇನಾರ ಈ ತರ ಹೇಳಿದ್ರೆ ಬಪ್ಪ ಕಾನ್ಸಿಕ್ರೇಷನ್ ಮಾಡಿ ಮೇಲೆ ಬಾ ಏನೆಲ್ಲ ಅನ್ಭವಿಸ್ಬೇಕು ಗೊತ್ತಾ ನೀನು, ಬಾ ಬಾ ನೀನ್ ಬಾ 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 ಕಾನ್ಸಿಕ್ರೇಷನ್ ಮಾಡ್ಕೋ ಬಾ, ಕಾನ್ಸಿಕ್ರೇಷನ್ ಮಾಡಿ ಎಷ್ಟೆಲ್ಲ ಇದೆ ಅಂತಂದ್ರೆ ನಾವ್ ಈ ಜನ ಮುಂದಕ್ ಬರ್ತೀರಿ? ಅಜ್ಜೋ ಇವ್ರ ಸವಾಸನೆ ಬೇಡ, ನಾವ್ ಯಾರಿಗೂ ಗೊತ್ತಿಲ್ಲ ಎಸ್ಕೇಪ್ ಆಗ್ಬೇಡ ಅಂತ ಹಂಗೆ ಅಂತ ಹಿತ್ತಲಲ್ಲಿ ಓಡೋಗ್ಬಿಡ್ತೀರಿ. ಯೇಸು ಕ್ರಿಸ್ತನ್ಗೆ ಎಕ್ಸಾಕ್ಟ್ ಆಗಿ ಕಾಪಿ ಆಗಿರೋದಕ್ಕೆ ಎಲ್ಲಾ ಹೇಳಿದ್ರು ಸರಿ, ಎದೆ ಬಗ್ಗೆ ಧೈರ್ಯವಾಗಿ ಬಂದಿದ್ದ ಯಾರಂದ್ರೆ ಅಪೋಸ್ಟಲ್ ಪೌಲ್. ಅದಕ್ಕೆ ಹೇಳ್ತಾರೆ ಗೊತ್ತಾ, ನನ್ನ ಒಂದು ಮರಣ ಯಾರಿಗೆ ಸದೃಶ್ಯನಾಗಿರ್ಬೇಕು ಅಂತ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಫಿಲಿಪ್ಪಿಯ 3ನೇ ಅಧ್ಯಾಯದಲ್ಲಿ. ಯೇಸು ಕ್ರಿಸ್ತನ ಒಂದು ಮರಣಕ್ಕೆ ಹೆಂಗಾರ ಸದೃಶ್ಯನ ಆಗ್ಬಿಡ್ಲಿ ಅಂತ ನಾನು ಏನ್ ಮಾಡ್ತೀನಿ, ತುಂಬಾ ಪ್ರಯಾಸ ಪಡ್ತೀನಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಇದು ಕಾನ್ಸಿಕ್ರೇಷನ್, ನಮ್ಮ ಒಂದು ಮರಣ ಇದೆ ಗೊತ್ತಾ ನಮ್ಮ ಜೀವಿತದಲ್ಲಿ. ಏನಂದ್ರೆ ಕ್ರಿಸ್ತನ್ಗೆ ಎಷ್ಟು ಹತ್ರವಾಗಿರ್ತಾರೋ ಅಷ್ಟು ಹತ್ರವಾಗಿರಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ 12 ಜನ ಅಪೋಸ್ತಲಸ್ ಇದ್ರೆ ಇಲ್ಲ ತುಂಬಾ ಹತ್ರವಾಗಿದ್ದು ಅಂತ ಯಾರಂತ ಹೇಳ್ತೀರ ಅಂದ್ರೆ ಅಪೋಸ್ತಲ ಪೌಲ್. ಯಾಕೆಂದ್ರೆ ಎಕ್ಸ್ಪೀರಿಯನ್ಸಸ್ ಅದೇ ತರ ಇತ್ತು, ಇದೇ ತರ ಅವರಲ್ಲಿ ಅಂತ ಕ್ಯಾರೆಕ್ಟರ್ ಕೂಡ ಏನಾಗಿತ್ತು ಇತ್ತು. ಇವಾಗ ಏನಕ್ಕೆ ಅಪೋಸ್ತಲ ಪೌಲ್ ಹತ್ರ ಎಕ್ಸ್ಪೀರಿಯನ್ಸಸ್ ಕೊಟ್ರು ಅಂತಂದ್ರೆ, ಇವರು ಯಾರ ಲೈಕ್ನೆಸ್ ಅಲ್ಲಿ ಬೆಳಿಬೇಕು, ಯಾರ ಸ್ವರೂಪದಲ್ಲಿ ಬೆಳಿಬೇಕು? ಸ್ವರೂಪದಲ್ಲಿ ಅಲ್ವರ. ಇವಾಗ ನೋಡಿ, ಇವಾಗ ಯೋಚನೆ ಮಾಡಿ, ಇವಾಗ ಜೀಸಸ್ ಕ್ರೈಸ್ಟ್ದು ಡೂಪ್ಲಿಕೇಟ್ನ ಯಾರು ಮಾಡೋಕ್ಕೆ ಸಾಧ್ಯ? ಅರ್ಥ ಆಗಿಲ್ಲ ಪ್ರಶ್ನೆ, ಇನ್ನೊಂದು ಸಲ ಕ್ಲಿಯರ್ ಆಗಿ ಹೇಳ್ತೀನಿ. ಏನಂದ್ರೆ ಇವಾಗ ಒಂದು ವಸ್ತು ಇದೆಪ್ಪ, ಈ ವಸ್ತುನ ಡೂಪ್ಲಿಕೇಟ್ ಯಾರು ಮಾಡಕ್ ಸಾಧ್ಯ ಅಂತಂದ್ರೆ, ಯಾರು ಒರಿಜಿನಲ್ ಆಗಿ ಅದ್ ಮಾಡಿತ್ತಾರೋ ಅವರೇ ಇದನ್ನ ಡೂಪ್ಲಿಕೇಟ್ ಮಾಡಕ್ಕೆ ಸಾಧ್ಯ. ಅದರ ಇದನ್ನ ಯಾರು, ಈ ವ್ಯಕ್ತಿ ಒಬ್ಬ ಯಾರು ಮಾಡಿತ್ತಾನೋ ಅದನ್ನೇ ಡೂಪ್ಲಿಕೇಟ್ ಮಾಡಕ್ಕೆ ಇನ್ನು ಆ ವ್ಯಕ್ತಿಕೆಲ್ಲ ಏನ್ರಿ ಸಾಧ್ಯ ಅಲ್ರ? ಅದೇ ತರ ನೋಡ್ಬೇಕಾರೆ ಏನ್ರಿ ಅಪೋಸ್ಟಲ್ ಪೌಲ್ ಅಲ್ಲಿ ಕ್ರಿಸ್ತನು ಏನಾಗಿದ್ರು ಡೆವಲಪ್ ಆಗಿದ್ರು. ಇವಾಗ ಅಪೋಸ್ಟಲ್ ಪೌಲ್ ಅಲ್ಲಿ ಕ್ರಿಸ್ತನು ಡೆವಲಪ್ ಆಗಿದ್ರು ಇಲ್ಲ ಅಂದ್ರೆ ಅವ್ರು ಹೇಳ್ಬಿಡ್ತಾರೆ, ಇಲ್ಲ ನಾನ್ ಬದುಕ್ತಲ್ಲ, ನಾನು ಯಾರು ಬದುಕ್ತಾ ಇರೋದು? ಕ್ರಿಸ್ತನ ಬದುಕ್ತಾ ಇರೋದು. ನಾನು ಕ್ರಿಸ್ತನನ್ನು ಹಿಂಬಾಲಿಸೋ ರೀತಿಯಲ್ಲಿ ನೀವು ನನ್ನನ್ನು ಏನ್ ಮಾಡಿ ಹಿಂಬಾಲಿಸು ಅಂತಂದ್ರು, ಅಷ್ಟೊಂದು ಕಾನ್ಫಿಡೆನ್ಸ್ ಅಂತ ಅಂದ್ರು ಅಂದ್ರೆ ಅವರಲ್ಲಿ ಕ್ರಿಸ್ತನ ಒಂದು ಗುಣಗಳು ಏನಾಗಿತ್ತು ಇವಾಗಿತ್ತು. ಯೋಚನೆ ಮಾಡಿ, ಇವಾಗ ಅಪೋಸ್ಟಲ್ ಪೌಲು ಅವರಲ್ಲಿ ಕ್ರಿಸ್ತನ ಬೆಳೆಸ್ಕೊಂಡಿದ್ಮೇಲೆ ಮತ್ತೊಬ್ರಲ್ಲಿ ಕ್ರಿಸ್ತನ ಡೆವಲಪ್ ಮಾಡ್ಬೋದಾ ಇಲ್ವಾ? ಮಾಡ್ಬೋದು. ಹಂಗಂದ್ರೆ ನಮ್ಮ ಮತ್ತೊಬ್ಬರಲ್ಲಿ ಅಂದ್ರೆ ನಮ್ಮ ಎಲ್ಲರಲ್ಲೂ ಕ್ರಿಸ್ತನ ಡೆವಲಪ್ ಆಗ್ಬೇಕು ಅಂತಂದ್ರೆ ಏನಾಗಿರ್ಬೇಕು ನಮ್ಮಲ್ಲಿ? ಫಸ್ಟ್ ಕ್ರಿಸ್ತನ್ ಏನಾಗ್ಬೇಕು? ಎಸ್, ನಮ್ಮಲ್ಲಿ ಕ್ರಿಸ್ತನ್ ಡೆವಲಪ್ ಆಗ್ಬೇಕು. ಹಂಗಾರೆ ಫಸ್ಟ್ ಅಪ್ಲಿಕೇಶನ್ ವಾಕ್ಯ ಏನಲ್ಲ, ನಮಗೆ ಪರ್ಸನಲ್ ಆಗಿ ನಾವೇನ್ ಮಾಡಕ್ ಅಪ್ಲೈ ಮಾಡ್ಕೊಂಡು ನಮಗೆ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋ ಎಕ್ಸ್ಪೀರಿಯನ್ಸಸ್ಗಳನ್ನ, ಇದೇನಾಗ್ತಾರೆ ಗೊತ್ತಾ, ಮತ್ತೊಬ್ಬರಿಗೆ ಸಹಾಯ ಮಾಡಕ್ ನಮ್ಗೆ ಏನಾಗ್ತದೆ ಇವಾಗ ಕಾನ್ಸಿಕ್ರೇಷನ್. ಅದಕ್ಕೆ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ ತಕ್ಷಣ ನಮ್ಗೆ ತಣ್ಣಕಾಯ್ತು, ಚಿಲ್ ಅಂತಾಯ್ತು, ಪವಿತ್ರ ಆತ್ಮ ಬಂತು, ಓ ಅಲ್ಲಿ ಆಮೇನ್ ಪಕ್ಕನ್ ಬಿದೋಗ್ಬಿಡೋದು, ಜಿಲ್ಲ ಜಿಲ್ಲ ಅಂತ ಆಗೋದು, ಗಲ ಗಲ ಅಂತ ಆಗೋದು, ಅದಲ್ಲ ಏನ್ರಿ ಕಾನ್ಸಿಕ್ರೇಷನ್ ಅಂತಂದ್ರೆ. ನಗಾಡೋದು, ಕುಣದಾಡೋದು, ಎಗರಾಡೋದು ಅಲ್ಲ. ಏನಪ್ಪಾ ಕಾನ್ಸಿಕ್ರೇಷನ್ ಅಂತಂದ್ರೆ,
ಸಮಾಧಾನ ಮೈಂಡ್ ಅಲ್ಲಿ ಏನ್ರಿ ಒಂಥರ ಪೀಸ್ಫುಲ್ ಮೈಂಡ್. ಈ ದೇವ್ರು ಕೊಡಂತ ಎಲ್ಲ ಅನುಭವಗಳಲ್ಲಿ ಆ ಕಷ್ಟ ಸಂಕಟಗಳು ಇಮ್ಮಿಟ್ ಆಗಿ ಏನಾಗ್ತಾರೆ ಬರ್ತಾರೆ, ಅದರಲ್ಲಿ ಅನುಭವಿಸಕ್ಕೆ ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು. ಅದರ ಇಂದ ಕರ್ತನಲ್ಲಿ ಪ್ರೀತಿಯ ಸದಸ್ಯಗಳೇ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.